ಪೂಜಾರಿ ರೈ ಹರಿಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಚೈತ್ರ ಎಸ್ ಇವತ್ತು ಈ ಒಂದು ಹರಿಕೃಷ್ಣ ಬಂಟ್ವಾಳ ಅವರು ಪ್ರೆಸ್ ಮೀಟ್ ಅನ್ನು ಮಾಡಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ನಡೆಯತಾ ಇರುವಂತಹ ಅಹಿತಕರ ಘಟನೆಗಳ ಬಗ್ಗೆ ಚರ್ಚೆನ ಮಾಡಿದ್ರು ಅದರ ಬಗ್ಗೆ ಸಾಕಷ್ಟು ಮಾತುಕತೆಯನ್ನ ಕೂಡ ಅವರು ಮಾಡಿದ್ರು ಎಸ್ ಅದರ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ ನೋಡ್ಕೊಂಡು ಬರೋಣ ಯಾಕೆ ಅಂತ ಹೇಳಿದ್ರೆ ಒಬ್ಬ ಜನಾರ್ದನ್ ಪೂಜಾರಿ ಅಂತ ಮೇರು ಸದೃಶ ವ್ಯಕ್ತಿಯನ್ನ ಅತ್ಯಂತ ಕೆಟ್ಟ ಅವ್ಯಾಚ್ಯ ಶಬ್ದಗಳಿಂದ ಒಬ್ಬ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಒಂದು ಮದುವೆಯ ಸಮಾರಂಭದ ಸಭಾಂಗಣದಲ್ಲಿ ಸುಮಾರು 100-150 ಜನರ ಸೇರಿದಂತ ಸ್ಥಳದಲ್ಲಿ ಅತ್ಯಂತ ಕೆಟ್ಟ ಭಾಷೆಯನ್ನ ಪ್ರಯೋಗ ಮಾಡಿ ನಮ್ಮ ಜನ ತಲೆ ತಗ್ಗಿಸುವಂತ ರೀತಿಯ ಒಂದು ವರ್ತನೆಯನ್ನ ಮಾಡಿದ್ದಾರೆ ಬಹುಶಃ ಅದು ನಿನ್ನೆ ಮೊನ್ನೆ ಆದದ್ದಲ್ಲ ಆಗಿ ಕೆಲವು ದಿನಗಳಾಯಿತು ಅದರ ನೀವು ಕೇಳಬಹುದು ಇಷ್ಟು ದಿವಸ ಯಾಕೆ ನೀವು ಹೇಳಲಿಲ್ಲ ಅಂತ ಪೂಜಾರಿ ಅವರಿಗೆ ಬೈದದ್ದು ಗೊತ್ತಿತ್ತು ನಾವು ಪೂಜಾರಿ ಅವರ ಏನು ಹೇಗೆ ಹೇಳೋದು ಅಂತ ಯಾಕಂತ ಹೇಳಿದ್ರೆ ಎಂತ ಭಾಷೆ ಅಂತ ಹೇಳಿದ್ರೆ ನಿಮಗೆ ಕೂಡ ಆ ಭಾಷೆಯನ್ನು ಪ್ರಯೋಗ ಮಾಡಲಿಕ್ಕೆ ಆಗುವುದಿಲ್ಲ ನಾನು ನಿಮ್ಮ ಮುಂದೆ ಹೇಗೆ ಹೇಳೋದು ಅಂತ ನಾನು ಈಗ ತಡಕ ನನ್ನ ಒಳಗೆ ತಡಕಾಡ್ತಾ ಇದ್ದೇನೆ ನಾನು ಈಗ ಅದನ್ನ ಯಾವ ಭಾಷೆಯಲ್ಲಿ ನಾನು ಹೇಳೋದು ಅಂತ 1981 ರಲ್ಲಿ ರಮಾನಾಥರೈಗಳು ಕಲ್ಲಡಕದ ಸ್ವಾತಂತ್ರ್ಯ ಹೋರಾಟಗಾರ ಸದಾನಂದ ಪೈಗಳ ಮುಖಾಂತರ ಜನಾರ್ದನ್ ಪೂಜಾರಿ ಅವರಿಗೆ ಕರ್ಕೊಂಡು ಬಂದು ಕಾಂಗ್ರೆಸ್ ಗೆ ಸೇರಿಸಿದ್ರು 1981 ರಲ್ಲಿ ರಮಾನಾಥರೈಯರು ಒಂದೇ ಕ್ಷೇತ್ರದವರು ಅಂತರಂಗದ ರಮಾನಾಥರೈ ಬೇರೆ ಬಹಿರಂಗದ ರಮಾನಾಥರೈ ಬೇರೆ ಕೋಣೆಯ ಒಳಗೆ ಮಾತನಾಡುವ ರಮಾನಾಥರೈ ಬೇರೆ ಕೋಣೆಯ ಹೊರಗೆ ಬಂದು ಮಾತನಾಡುವ ರಮಾನಾಥರೈ ಬೇರೆ ಇಲ್ಲಿ ಟ್ರಾನ್ಸ್‌ಫರ್ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಸಾಮರಸ್ಯ ಇಲ್ಲ ಅದಿ ಇಲ್ಲ ಗಡ್ಡಗಡ್ಡ ಎಸ್ಪಿ ಯಾಕೆ ಅವರನ್ನು ಮಾಡೋದಲ್ಲ ಇವರನ್ನು ಟ್ರಾನ್ಸ್‌ಫರ್ ಮಾಡಿ ಮೊದಲು ಇವರನ್ನು ಬದಲು ಮಾಡಬೇಕು ರಮಾನಾಥರನ್ನು ಬದಲು ಮಾಡಿದ್ರೆ ಇಲ್ಲಿ ಇನ್ನು ಮುಸ್ಲಿಂ ಗಲಾಟೆ ಆಗುವುದಿಲ್ಲ ನಾನು ಇವತ್ತು ಹೇಳ್ತಾ ಇದ್ದೇನೆ ಬೆಗ್ ತೆಗೆದು ನೋಡಿ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದೇನೆ ಇವರನ್ನು ಮೊದಲು ಮಂತ್ರಿ ಸ್ಥಾನ ತೆಗೆರಿ ಈ ಹಿಂದೂ ಮುಸ್ಲಿಂ ಘರ್ಷಣೆ ಬೇಕು ಅಂತ ಇವರ ಹೃದಯದಲ್ಲಿದೆ ಇವರಿಗೆ ಇವರ ಆಸ್ತಿ ಅದು ಎಸ್ ಇದರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಇದ್ದಾರೆ ಸಾಮಾಜಿಕ ಮುಖಂಡರಾದಂತ ಹರಿಕೃಷ್ಣ ಬಂಟವಾಳ ಅವರು ಸರ್ಕಾರಿ ಕ್ರಮಕ್ಕೆ ಸ್ವಾಗತ ನಮಸ್ತೆ ಓಕೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವ ಹಾಗೆ ಜಿಲ್ಲೆಯಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳು ನಡೆಯತಾ ಇರುವಂತದ್ದು ಆದರೆ ಒಬ್ಬರ ಮೇಲೆ ಒಬ್ಬರು ಹೇಳುವಂತದ್ದು ಈ ರೀತಿ ಕೆಲವೊಂದಿಷ್ಟು ಚರ್ಚೆಗಳು ಈ ರೀತಿ ಗೊಂದಲಗಳು ಸೃಷ್ಟಿ ಆಗ್ತಾ ಇರುವಂತದ್ದು ಆದರೆ ಇಷ್ಟರವರೆಗೆ ಹರಿಕೃಷ್ಣ ಬಂಟವಾಳ ಅವರು ಎಲ್ಲಿದ್ದರು ಅಂತ ನೋಡಿ ನಾನು ಈಗ ರಾಜಕೀಯದಲ್ಲಿ ಇಲ್ಲ ಲೀಡರ್ಗಳಿದ್ದಾರೆ ಎಂ ಎಲ್ ಎಗಳಿದ್ದಾರೆ ಎಂ ಎಲ್ ಸಿಗಳಿದ್ದಾರೆ ಮಂತ್ರಿಗಳಿದ್ದಾರೆ ನಾನು ಚುನಾವಣೆಗೆ ನಿಂತಾಗ ನಾನು ಜನರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದೆ ಈ ಜಿಲ್ಲೆಯ ಏನು ಸಮಸ್ಯೆಗಳಿದೆ ಇಲ್ಲಿಯ ಏನು ವಿಚಾರಗಳಿದೆ ಜನರ ಇಲ್ಲಿಯ ಅನಿಸಿಕೆಗಳೇನು ಅವರ ಬಯಕೆಗಳೇನು ಇದರ ಬಗ್ಗೆ ನಾನು ಸರ್ಕಾರದ ಮುಂದೆ ಎದೆಗೆ ಎತ್ತಿ ನಾನು ಮಾತಾಡ್ತೀನಿ ನನಗೆ ನೀವು ಗೆಲ್ಲಿಸಿ ಅಂತ ಹೇಳಿದ್ರು ಒಟ್ಟು ಕೊಡಿಲ್ಲ ನಾವು ಯಾಕೆ ಮಾತಾಡಬೇಕು ಸೊ ನಾನು ಮಾತಾಡಲಿಕ್ಕೆ ಹೋಗಿಲ್ಲ ನಾನು ಇವತ್ತು ಪ್ರಶ್ನಿನ ಮುಂದೆ ಯಾಕೆ ಬಂದೆ ಅಂತ ಹೇಳಿದ್ರೆ ನಾನು ಕಳೆದ 35 ವರ್ಷಗಳಿಂದ ಜನಾರ್ದನ್ ಪೂಜಾರಿ ಅವರ ಜೊತೆಯಲ್ಲಿದ್ದವ ನಾನು ಜನಾರ್ದನ್ ಪೂಜಾರಿಯ ಜೊತೆ ಇದ್ದದ್ದು ಎಂ ಎಲ್ ಎ ಮಾಡ್ತಾರೆ ಎಂ ಎಲ್ ಸಿ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಇದ್ದದಲ್ಲ ಪೂಜಾರಿ ಅಂತ ಒಬ್ಬ ವ್ಯಕ್ತಿ ದೇಶಕ್ಕೆ ಬೇಕು ಸಮಾಜಕ್ಕೆ ಬೇಕು ಈ ಜಿಲ್ಲೆಯ ಪ್ರಗತಿಗೆ ಜನಾರ್ದನ್ ಪೂಜಾರಿ ಅಂತ ಬೇಕು ಅಂತವರು ಭಾರಿ ವಿರಳ ರಾಜಕಾರಣದಲ್ಲಿ ಸೊ ಅವರ ಜೊತೆ ಇರುವುದೇ ಒಂದು ಹೆಮ್ಮೆ ಅನ್ನುವಂತ ದೃಷ್ಟಿಕೋನದಿಂದ ನಾನು ಜನಾರ್ದನ್ ಪೂಜಾರಿ ಇದ್ದೆ ನನಗೆ ಜನಾರ್ದನ್ ಪೂಜಾರಿ ಈ ರೀತಿ ಏನು ಮಾಡಿಲ್ಲ ನಾನು ಏನು ಕೇಳಲಿಲ್ಲ ಅವರಿಂದ ದುಡ್ಡು ಕೇಳಲಿಲ್ಲ ಅಧಿಕಾರ ಕೇಳಲಿಲ್ಲ ಯಾವುದೇ ಒಂದು ನಿಗಮದ ನಾನು ಸದಸ್ಯ ಮಾಡಿದ ನಾನು ಕೇಳಲಿಲ್ಲ ಅವರತ್ರ ಈಗ ನಾನು ಈ ಇದಕ್ಕೆ ಬಂದದ್ದು ಜನಾರ್ದನ್ ಪೂಜಾರಿ ಅಂತ ವ್ಯಕ್ತಿಗೆ ಉಸ್ತುವಾರಿ ಸಚಿವರು ರಮಾನಾಥ ರೈಗಳು ಒಂದು ಮದುವೆ ಸಭಾಂಗಣದಲ್ಲಿ ಸಾರ್ವಜನಿಕರ ಮುಂದೆ ಅತ್ಯಂತ ನಿಕೃಷ್ಟವಾದ ಭಾಷೆಯಿಂದ ಅವ್ಯಾಚ್ಯ ಶಬ್ದಗಳಿಂದ ಅವರನ್ನ ಹೀಯಾಳಿಸಿದ್ದುಂಟಲ್ಲ ಅದು ನನಗೆ ತಡೆಯಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಈ ಇಂತ ರಾಜಕಾರಣಿಗಳ ಅಂತರಂಗ ಮತ್ತು ಬಹಿರಂಗವನ್ನ ಬದುಕನ್ನ ಜನರ ಮುಂದೆ ಇಡಬೇಕು ಅದಕ್ಕೆ ಸೂಕ್ತವಾದಂತ ಸ್ಥಳ ಪತ್ರಿಕೆಯವರು ಅನ್ನೋ ದೃಷ್ಟಿಕೋನದಿಂದ ನಾನು ಇವತ್ತು ಬಂದು ಮಾತಾಡಿದ್ದೀನಿ ಓಕೆ ಬೇರೆ ಯಾವುದೇ ದೃಷ್ಟಿಕೋನದಿಂದ ಅಲ್ಲ ಯಾಕಂತ ಹೇಳಿದ್ರೆ ನಮಗೆ ಉತ್ತಮ ರಾಜಕಾರಣಿಗಳು ಹುಟ್ಟಬೇಕು ಈ ದೇಶ ನಡೆಯಬೇಕು ಅಂತಾದರೆ ಈ ರಾಜ್ಯ ನಡೆಯಬೇಕು ಅಂತಾದರೆ ಒಂದು ಜಿಲ್ಲೆ ನಡೆಯಬೇಕು ಅಂತಾದರೆ ಒಂದು ತಾಲೂಕು ನಡೆಯಬೇಕು ಅಂತಾದರೆ ಒಂದು ಗ್ರಾಮ ನಡೆಯಬೇಕು ಅಂತಾದರೆ ಯಾಕಂದರೆ ನಮ್ಮದು ಪ್ರಜಾಪ್ರಭುತ್ವ ದೇಶ
ಈ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಜನರ ಭಾವನೆಗಳನ್ನು ಅವರು ಪ್ರತಿನಿಧಿಸುತ್ತಾರೆ, ಅವರ ಚಿಂತನೆಗಳನ್ನು ಅವರ ಬಯಕೆಗಳನ್ನು ಪ್ರತಿನಿಧಿಸುತ್ತಾರೆ. ಸೊ ಇಂಥ ಪ್ರತಿನಿಧಿಗಳು ಎಂಥವರಾಗಿರಬೇಕು, ಯಾವ ಮನಸ್ಸಿನವರಾಗಬೇಕು? ಕೆಟ್ಟ ಮನಸ್ಸಿನವರನ್ನು ಆರಿಸ್ತೇವಾ ಅಲ್ಲ ಒಳ್ಳೆಯ ಮನಸ್ಸನ್ನು ಆರಿಸ್ತೇವಾ? ಜನರನ್ನು ಪ್ರೀತಿಸುವವರನ್ನು ಆರಿಸ್ತೀವೋ ಅಲ್ಲ ದ್ವೇಷಿಸುವವರನ್ನು ಆರಿಸ್ತೇವಾ? ಇದು ಪ್ರಶ್ನೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಇಷ್ಟು ವರ್ಷಗಳಾದರೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಕೋಮು ಸಾಮರಸ್ಯಕ್ಕೆ ಒಂದು ವಿಘ್ನಗಳು ಬರ್ತಾ ಇದೆ. ಇದು ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಹಿಂದೆ ಯಾರು ಇದರ ಬಗ್ಗೆ ಯಾರು ಯೋಚನೆ ಮಾಡ್ತಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ರಾಜಕೀಯ, ಬೇರೆ ಯಾವುದೇ ಅಲ್ಲ. ಈ ರಾಜಕೀಯದ ಏರುಪೇರುಗಳಿಂದ ರಾಜಕೀಯ ಕೈವಾಡಗಳಿಂದ ಇವತ್ತು ಹಿಂದೂ ಮುಸ್ಲಿಂ ಇಲ್ಲಿ ನಡೀತಾ ಇದೆ. ಇದು ಸ್ಟಾಪ್ ಆಗಿಲ್ಲ, ಎಷ್ಟು ವರ್ಷಗಳಾಯಿತು, ಸುಮಾರು 1974 ಇದು ಪ್ರಾರಂಭ ಆಗಿದೆ ಇಲ್ಲಿ ಅಲ್ವಾ. ಇವತ್ತು ಇಲ್ಲಿ ಯಾಕೆ? ಈಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಇವತ್ತು ರಮಾನಾಥರವರು ಉಸ್ತುವಾರಿ ಸಚಿವರು, ಕಳೆದ 4 ವರ್ಷಗಳಿಂದ ಅವರು ಇಲ್ಲಿ ಮಂತ್ರಿಗಳಾಗಿದ್ದಾರೆ, ಅರಣ್ಯ ಸಚಿವರಾಗಿದ್ದಾರೆ. ಇವರು ಸಾಮರಸ್ಯದ ಬಗ್ಗೆ ಮಾತಾಡ್ತಾರೆ, ಆದರೂ ಕೂಡ ಇಲ್ಲಿ ಹಿಂದೂ ಮುಸ್ಲಿಂ ಆ ಒಂದು ಘರ್ಷಣೆಗಳು ಆಗಾಗ ಘಟನೆಗಳು ನಡೆಯುತ್ತಲೇ ಇವೆ. ಸುಳ್ಳ್ಯದಿಂದ ಹಿಡಿದು ಮಂಗಳೂರುವರೆಗೆ ನಡೀತಾ ಇದೆ. ಇದು ಯಾಕೆ? ಇದಕ್ಕೆ ನಿಲ್ಲಿಸುವವರು ಯಾರು ಇಲ್ವಾ? ಇಲ್ಲಿ ನಮ್ಮ ದೃಷ್ಟಿಯಲ್ಲಿ ಕಾಣುವುದೇನು ಅಂತ ಹೇಳಿದ್ರೆ ರಾಜಕೀಯ ವ್ಯಕ್ತಿಗಳಿಂದ ಇದನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬ ರಾಜಕಾರಣಿ ಕೂಡ ಅವನು ಮಾತನಾಡುವುದರಿಂದ ಹಿಡಿದು ಕೇಳುವುದರಿಂದ ಹಿಡಿದು ಅವನು ಅವನ ನಡೆ ನುಡಿಗಳು ಇರುವುದು ಓಟನ್ನು ಹೇಗೆ ಪಡೆಯಬಹುದು, ಯಾವ ಘಟನೆಯಿಂದ ನಮಗೆ ಹೆಚ್ಚು ಮತಗಳು ಲಭಿಸ್ತವೆ, ಯಾವ ವಿಚಾರದಿಂದ ನಮಗೆ ಹೆಚ್ಚು ಮತಗಳು ಬರುತ್ತವೆ, ಯಾವ ಚಿಂತನೆಯಿಂದ ಬರುತ್ತವೆ, ಯಾವ ನಮ್ಮ ಆಗು ಹೋಗುಗಳಿಂದ ಬರುತ್ತವೆ, ಇದನ್ನೇ ನೋಡ್ತಾನೆ ಹೊರತು ಸಮಾಜಕ್ಕೆ ಒಂದು ಸರಿಯಾದಂತಹ ದಿಕ್ಕು ದಾರಿ ತೋರಿಸಬೇಕು, ಸಮಾಜವನ್ನು ಒಂದು ಸಾಮರಸ್ಯದ ಒಂದು ವಸ್ತುವಾಗಿ ಒಂದು ಶಕ್ತಿಯಾಗಿ ಕಟ್ಟಬೇಕು ಅನ್ನುವಂಥ ಸಂಗತಿಗಳು ಯಾವುದೇ ರಾಜಕೀಯ ವ್ಯಕ್ತಿಗಳಲ್ಲಿ ಬಹಳ ಕಡಿಮೆ ಇದ್ದಾರೆ, ಇಲ್ಲ ಅಂತಿಲ್ಲ. ಅದು ಜನಾರ್ದನ್ ಪೂಜಾರಿ ಅಂತವರು, ಹಿಂದೆ ಶ್ರೀನಿವಾಸ ಮಲ್ಯರ್ ಇದ್ದರು, ಟಿ ಎ ಪೈ ಅವರು ಇದ್ದರು, ಇಂಥ ದೊಡ್ಡ ದೊಡ್ಡ ಇಲ್ಲಿ ರಾಜಕಾರಣಿಗಳಿದ್ದರು. ಅವರ ಚಿಂತನೆಗಳು ಏನಿದೆ, ಅವರಿಗೆ ಅವರ ಬರೀ ಅಧಿಕಾರದಗೋಸ್ಕರ ಅವರು ಎಂ ಪಿಗಳಾದವರಲ್ಲ ಅಥವಾ ಎಮ್ ಎಲ್ ಎಗಳಾದವರಲ್ಲ, ತುಂಬ ಜನ ಇದ್ದಾರೆ. ಇದು ಈ ಜಿಲ್ಲೆ ಅನೇಕ ರಾಜಕಾರಣಿಗಳನ್ನು ಹುಟ್ಟಾಕಿದೆ. ಕೆಲವೇ ಜನ ಬೆರಳೆಣಿಕೆಯವರು ನಮ್ಮ ಮನಸ್ಸಿನಲ್ಲಿ ಉಳಿದಿದ್ದಾರೆ, ಗೊತ್ತಾಯ್ತಲ್ಲ. ಈಗ ಈ ಎಮ್ ಎಲ್ ಎಗಳಾಗ್ತಾರೆ, ಮಂತ್ರಿಗಳಾಗಿದ್ದಾರೆ, ಆಗಿದ್ದಾರೆ, ಹೋಗಿದ್ದಾರೆ, ಹೆಸರೇ ಗೊತ್ತಿರಲಿಲ್ಲ ಯಾರಿಗೂ ಕೂಡ. ಯಾಕೆ ಅವ್ರು ಏನು ಮಾಡಿಲ್ಲ, ಏನಾದರೂ ಸಮಾಜಕ್ಕೆ ಮುಖ್ಯವಾಗಿ ಕೆಲಸ ಆಗಿದ್ದರೆ ಖಂಡಿತ ಅವರನ್ನು ನೆನಪಿಸ್ತಾರೆ ಜನ. ಜನ ಯಾರನ್ನು ನೆನಪಿಸ್ತಾರೆ ಅಂತ ಹೇಳಿದ್ರೆ ಸಮಾಜ ಮುಖ್ಯವಾಗಿ ಕೆಲಸ ಮಾಡಿದವರು, ಸಾಮರಸ್ಯಕ್ಕಾಗಿ ಹೆಣಗಾಡಿದವರು, ಒಳ್ಳೆಯ ಜನ ಒಂದು ಸಮಾಜವನ್ನು ಕಟ್ಟಿದವರು ನೆನಪಿಸ್ತಾರೆ. ಸೊ ಇಂಥ ಸಂಬಂಧ ಇಲ್ಲ. ಆದ ಕಾರಣ ನಾನು ಈ ಒಂದು ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ಅದಕ್ಕೆ ನನಗೆ ನಾನು ಹೇಳಿದ್ದೇನೆ ಏನಂತ ಹೇಳಿದ್ರೆ ಇಂಥ ಒಂದು ಪ್ರೆಸ್ ಮಾಡುವಂಥ ದುರಂತ ನನಗೆ ಬಂತಲ್ಲ, ಇದು ನಾನು ಬಯಸಿ ಬಂದದ್ದಲ್ಲ. ಯಾಕೆ ಅಂತ ಹೇಳಿದ್ರೆ ಹಿಂದೆಯೂ ಅಂತ ಪ್ರೆಸ್ ಕಾನ್ ನಾನು ಪ್ರೆಸ್ ಕಾನ್ ತುಂಬಾ ಯೋಚನೆ ಮಾಡಿದ್ದೇನೆ, ಹಿಂದೆಯೂ ಅಂತ ಪ್ರೆಸ್ ಕಾನ್ ಮಾಡುವಂತ ಮಾಡಲಿಲ್ಲ, ಇನ್ನು ಮುಂದೆ ಕೂಡ ಅಂತದ್ದು ಬರಲಿಕ್ಕಿಲ್ಲ. ಆದರೆ ಇಂಥ ನನಗೆ ಯಾವ ಭಾಷೆಯಲ್ಲಿ ಮತ್ತು ಯಾವ ಹೇಗೆ ಈ ವಿಚಾರವನ್ನು ಹೇಗೆ ಮುಂದೆ, ಯಾಕಂತೇಳಿದ್ರೆ ಅಂತಹ ಕೊಳಕು ಭಾಷೆಯನ್ನು ರಮಾನಾಥರೆಗಳು ಜನಾರ್ದನ ಪೂಜಾರಿಯ ಮೇಲೆ ಪ್ರಯೋಗ ಮಾಡಿದ್ದಾರೆ. ಅದನ್ನು ಇಲ್ಲಿ ಹೇಳಲಿಕ್ಕೂ ನನಗೆ ನಾಚಿಕೆ ಆಗ್ತದೆ, ನಿಮಗೆ ಹೇಳಲಿಕ್ಕೆ ನಿಮಗೆ ಕೇಳಲಿಕ್ಕೂ ನಿಮಗೆ ಒಂದು ಅಸಹ್ಯ ಆಗ್ಬೋದು, ನನಗೆ ಹೇಳಲಿಕ್ಕೂ ಒಂದು ಅಸಹ್ಯ ಆಗುತ್ತೆ, ನಾನು ಏನು ಮಾಡಬೇಕು ಹೇಳಿ. ಆದರೂ ನಾನು ನನಗೆ ಕಂಠದಲ್ಲಿ ಗದ್ಗದಾದಿದ್ರು ಕೂಡ ನಾನು ಹೇಳಿದ್ದೇನೆ ಅದು ಸಂಗ್ರಹ ಪೂಜಾರಿ ಅವರನ್ನು ಆ ಅಸಹ್ಯ ಭಾಷೆಯಿಂದ ಅದು ಹೇಳಬೇಕು ನಿಮಗೆ ಹೇಳಬೇಕು ಎಂಥ ಭಾಷೆಯಲ್ಲಿ ಉಪಯೋಗ ಮಾಡಿದ್ರಂತ. ಅದು ಅರುಣ್ ಕೊಯ್ಲ್ ಅಂತ ಇದ್ದಾರೆ, ಜಿಲ್ಲಾ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಅವರ ನಿಷ್ಠಾವಂತ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ಇವತ್ತಿಗೂ ಕಾಂಗ್ರೆಸ್ಗೋಸ್ಕರ ಜೀವ ಬಿಡ್ತಾರೆ, ತನ್ನ ಕಿಸೆಯಿಂದ ಹಣ ಖರ್ಚು ಮಾಡಿ ಅವರು ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡುವವರು, ಯಾವುದೇ ರಾಜಕಾರಣಿಗಳಿಂದ ಹಣ ಪಡೆದವರು ಕಾಂಗ್ರೆಸ್ ಕೆಲಸ ಮಾಡೋರಲ್ಲ, ತನ್ನ ಸ್ವಂತ ದುಡಿಮೆಯ ಹಣವನ್ನು ಪಕ್ಷಕ್ಕೋಸ್ಕರ ಖರ್ಚು ಮಾಡತಕ್ಕಂಥವ್ರಲ್ಲಿ ಅರುಣ್ ಕೊಯ್ಲ್ ಕೂಡ ಒಬ್ಬರು. ಅವರನ್ನು ಕರೆ ಅವ್ರು ಯಾಕೆ, ಅವರು ಜನಾರ್ದನ ಪೂಜಾರಿ ಜೊತೆ ಇದ್ದಾರೆ, ಅವರು ಜನಾರ್ದನ ಪೂಜಾರಿ ಅಭಿಮಾನಿ. ರಮಾನಾಥರೇವರಿಗೆ ಜನಾರ್ದನ ಪೂಜಾರಿಯ ಜನ ನೋಡಿದರೆ ಆಗುವುದಿಲ್ಲ. ಜನಾರ್ದನ ಪೂಜಾರಿ ಕಾಂಗ್ರೆಸ್ ಅಲ್ವಾ, ಅವ್ರು ಬಿ ಜೆ ಪಿಯ ದಳವ ಅಥವಾ ಮುಸ್ಲಿಂ ಲೀಗ ಎಸ್ ಎನ್ ಡಿ ಪಿಯ ಅಥವಾ ಎಸ್ ಡಿ ಪಿಯ ಅಥವಾ ಇನ್ನು ಎಂಥದ್ದು ಕೆ ಪಿ ಟಿಯ ಎಂಥಲ್ಲ ಕೆ ಎಫ್ ಡಿ ಅದ್ವಾ, ಅಲ್ಲಲ್ಲ. ಅವರು ಜನಾರ್ದನ್ ಪೂಜಾರಿ ಅಂತ ಒಬ್ಬ ಶ್ರೇಷ್ಠ ಕಾಂಗ್ರೆಸ್ಸಿಗ ಜಿಲ್ಲೆಯಲ್ಲಿ ಯಾರು ಇದ್ದಾರೆ ಈಗ? ಅವರ ಮೇಲೆ ಯಾವುದೇ ಒಂದು ಹಣದ ಟಚ್ ಮಾಡಿದ ಸುದ್ದಿ ಇಲ್ಲ, ಅವರಿಗೆ ಮಣ್ಣಿನ ವ್ಯಾಮೋಹ ಇಲ್ಲ, ಅವರಿಗೆ ದುಡ್ಡಿನ ವ್ಯಾಮೋಹ ಇಲ್ಲ, ಅವರಿಗೆ ಅಧಿಕಾರದ ವ್ಯಾಮೋಹ ಇಲ್ಲ, ಅವರಿಗೆ ಹೆಣ್ಣಿನ ವ್ಯಾಮೋಹ ಇಲ್ಲ,
ಅವರಿಗೆ ವ್ಯಾಮೋಹ, ಜನರ ಕೆಲಸ ಮಾಡೋದೇ ಅವರ ವ್ಯಾಮೋಹ. ಜನರ ಯಾವ ಬಡವರಿದ್ದಾರೆ, ಯಾವ ಜಾತಿ ಧರ್ಮ ಭಾಷೆಯನ್ನು ನೋಡದೆ ಯಾರು ಬಡವಿದ್ದಾನೆ ಅವನಿಗೆ ಈ ದೇಶದಲ್ಲಿ ಶಾಂತಿ ಸಿಗಬೇಕು, ಅವನಿಗೆ ಒಂದು ನೆಮ್ಮದಿ ಸಿಗಬೇಕು, ಅವನಿಗೆ ತಿನ್ನಲು ಅನ್ನ, ಉಡಲು ಬಟ್ಟೆ, ಮಲಗಲು ಒಂದು ಮನೆ, ಆರೋಗ್ಯಕ್ಕೆ ಔಷಧ, ಅವನಿಗೆ ಒಂದು ಜ್ಞಾನ ಸಿಗಬೇಕು ಅನ್ನೋದು ಜನಾರ್ದನ ಪೂಜಾರಿ ಆಶಯ. ಆದರೆ ಅಂಥ ವ್ಯಕ್ತಿಯನ್ನು ನೀವು ಹೀಯಾಳಿಸಿ ಮಾಡಿದ್ರೆ ನಾವು ಸುಮ್ಮನೆ ಇರೋದು ಎಷ್ಟು ಸರಿ? ಅದಕ್ಕೋಸ್ಕರ ನಾನು ಹೇಳಿದ್ದೆ. ಓಕೆ, ಹಾಗೆ ಇನ್ನೊಂದು ಕಡೆ ನಾವು ನೋಡ್ತಾದ್ರೆ ವೈಯಕ್ತಿಕವಾಗಿ ರಮಾನಾಥ ರೈ ಹಾಗೆ ಹರಿಕೃಷ್ಣ ಬಂಟ್ವಾಳ ಅವರು ಚೆನ್ನಾಗಿದ್ದಾರೆ ಅನ್ನೋದು ಅಲ್ಲ, ನಾವು ಒಳ್ಳೆಯವರಿದ್ದೀವಿ. ನಾನೇನು ರಮಾನಾಥ ರೈಗಳದ್ದು ಯಾವುದೇ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರಬಹುದು, ಅನೇಕ ನಮ್ಮ ಕಾಂಗ್ರೆಸ್ನಲ್ಲಿದ್ದರೂ ಕೂಡ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು, ವಿಚಾರಗಳು ಭಿನ್ನಾಭಿಪ್ರಾಯ ಇದೆ. ವೈಯಕ್ತಿಕವಾಗಿ ನನಗೆ ಯಾವುದೇ ದ್ವೇಷ ಇಲ್ಲ. ನಾನು ರಮಾನಾಥ ರೈ ಒಟ್ಟಿಗೆ ಎಷ್ಟೋ ಸಲ ನಾವು ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಭಾಗವಹಿಸ್ತೇವೆ, ಒಟ್ಟಾಗಿ ಮಾತಾಡಿದ್ದೀವಿ. ಆದರೆ ಯಾವಾಗ ಜನಾರ್ದನ್ ಪೂಜಾರಿ, ಯಾಕಂದರೆ ನಾನು ಜನಾರ್ದನ್ ಪೂಜಾರಿಯ ಒಟ್ಟಿಗಿದ್ದವನು, ಜನಾರ್ದನ್ ಪೂಜಾರಿಯವರಿಗೆ ನಿಂದನೆ ಮಾಡಿದ್ದಕ್ಕೆ ನನಗೆ ಅವರ ಮೇಲೆ ಬೇಸರ. ಯಾಕಂದ್ರೆ ನನಗೆ ಹೇಳಲಿಕ್ಕೆ ಕೂಡ ಅದು ವಿಷಾದ ಆಗ್ತದೆ, ವೇದನೆ ಆಗ್ತದೆ. ಪೂಜಾರಿಯವರನ್ನ ಒಂದು ನಾಯಿ ಸೂಳಾಯ ಮಗ, ಜನಾರ್ದನ್ ಪೂಜಾರಿ ಬದುಕದೇನ ಸೈದೇನ, ಅಂದ್ರೆ ಬದುಕಿದ್ದಾರ ಸತ್ತಿದ್ದಾರ, ಸಾಧ್ಯ ಇದ್ರೆ ಅಂದ್ರೆ ಅಂದ್ರೆ ಸಿದ್ದರಾಮಯ್ಯರಿಗೆ ಟೀಕೆ ಮಾಡ್ತಿದ್ರು ಪೂಜಾರಿಯವರು. ಪೂಜಾರಿಯವರು ಟೀಕೆ ಮಾಡಿದ್ರು ಸಿದ್ಧಾಂತದ ಪ್ರಕಾರ ಟೀಕೆ ಮಾಡಿದ್ರು, ವೈಯಕ್ತಿಕವಾಗಿ ಸಿದ್ದರಾಮಯ್ಯರಿಗೂ ಜನಾರ್ದನ್ ಪೂಜಾರಿಗೇನೂ ಇಲ್ಲ. ಆದರೆ ಅವರ ರೀತಿ, ಅವರು ನಡ್ಕೊಳ್ಳುವ ರೀತಿಗಳು ಅದು ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ, ಕಾಂಗ್ರೆಸ್ ಪಕ್ಷ ಬಲಯುತ ಆಗುವುದಕ್ಕೆ ತೊಂದರೆ ಆಗ್ಬೋದು, ವಿಘ್ನ ಆಗ್ಬೋದು. ಅದಕ್ಕೋಸ್ಕರ ಒಂದು ಸಲಹೆ ರೂಪದಲ್ಲಿ ಜನಾರ್ದನ್ ಪೂಜಾರಿ ಅವರು ಟೀಕೆ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಇದೀಗ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಅಹಿತಕರ ಘಟನೆಗಳ ಬಗ್ಗೆ ನೀವೇನು ಹೇಳ್ತೀರಾ? ಯಾವುದು ಅಹಿತಕರ ಘಟನೆ ಹೇಳಿ. ಓಕೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳು ನಡೀತು. ಬಂಟ್ವಾಳದಲ್ಲಿ ಒಂದು ಘಟನೆ ನಡೀತು, ಹಿಂದೂ ಮುಸ್ಲಿಂ ಇದು ಆಗ್ತಾ ಇರುವಂಥದ್ದು, ಮರ್ಡರ್ ಆಯಿತು, ಕೊಲೆ ಆಯಿತು, ಇದಾಗ್ತಾ ಇದೆ. ಇದು ಯಾಕೆ ಆಗ್ತದೆ ಹೇಳಿ, ಯಾಕೆ ಆಗ್ತಿದೆ? ಇದು ಬರೇ ಒಂದು ಪವರ್ ಗೇಮ್. ಅಧಿಕಾರಕ್ಕೋಸ್ಕರ, ಓಟಿಗೋಸ್ಕರ ಜನರನ್ನ ಹಿಂದೂ ಮುಸ್ಲಿಂ ಎತ್ತಿ ಕಟ್ಟುವಂತ ಒಂದು ಚಿಂತನೆಗಳಿದೆ. ಇದು ಮುಗಿಬೇಕನ್ನೋದು ಚಿಂತನೆ ಇಲ್ಲ. ಯಾಕಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಒಟ್ಟಿಗೆ ಆದರೆ ಅಥವಾ ಹಿಂದೂ ಕ್ರೈಸ್ತರು ಒಟ್ಟಿಗಿದ್ರೆ ಕೆಲವರ ಅಂಗಡಿ ಮುಚ್ಚಬೇಕಾಗ್ತದೆ. ಏನು ಅಧಿಕಾರದ ಅಂಗಡಿಗಳು ಅಂದ್ರೆ ಅದರಿಂದಲೇ ಬದುಕೋರಿದ್ದಾರೆ. ಅಂತ ಒಂದು ಘರ್ಷಣೆ ಮುಖಾಂತರ ಒಟ್ಟುಗೊಂಡು ಅಂದ್ರೆ ನಾನು ಹಿಂದೂಗಳ ಪರವಾಗಿ ಮಾತಾಡೋದು, ಹಿಂದೂಗಳು ನನ್ನ ಹಿಂದೆ ನಿಲ್ತಾರೆ, ನಾನು ಮುಸ್ಲಿಮರ ಪರವಾಗಿ ನಿಲ್ತೇನೆ, ನಾನು ಅವರ ಮುಸ್ಲಿಮರ ನನ್ನ ಒಟ್ಟಿಗಿರ್ತಾರೆ, ಕ್ರೈಸ್ತರ ಪರವಾಗಿ ಮಾತಾಡ್ತೇನೆ, ಅವ್ರ ಕ್ರೈಸ್ತ. ನಾವು ಇದನ್ನು ಬಿಟ್ಟು ಏನಾದರೂ ಮಾತಾಡಿದ್ದೀವಿ ಹೇಳಿ? ಈ ಜಿಲ್ಲೆಯಲ್ಲಿ ಹಿಂದೂ ಒಬ್ಬ ಭಾರತೀಯ, ಹಿಂದೂ ಅಂದರೆ ಒಬ್ಬ ಭಾರತೀಯ, ಮುಸ್ಲಿಂ ಅಂದರು ಈ ದೇಶದಲ್ಲಿ ಒಬ್ಬ ಭಾರತೀಯ, ಕ್ರೈಸ್ತನಂದರೂ ಈ ದೇಶದಲ್ಲಿ ಅವನೊಬ್ಬ ಭಾರತೀಯ. ಸೊ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತ ಬಿಟ್ಟು ಇದನ್ನು ಮೀರಿ ನಿಂತಹ ಭಾರತೀಯತೆಯನ್ನು ನಾವು ಒಪ್ಪಿಕೊಂಡಿದ್ದೀವ. ನಾವು ಹಿಂದೂ ಹಿಂದೂ ಎನ್ನುವುದಕ್ಕೆ ಹೆಮ್ಮೆ ಪಡಬೇಕು, ನಾವು ಮುಸಲ್ಮಾನ್ ಅನ್ನೋದಕ್ಕೆ ಹೆಮ್ಮೆ ಪಡಿ, ಏನೇ ಇರಲಿ. ಆದರೆ ನಾವು ಅದಕ್ಕಿಂತ ಮಿಗಿಲಾದೊಂದಿದೆ, ನಾನು ಭಾರತೀಯ. ಒಬ್ಬ ಹಿಂದೂ ತಾನು ಭಾರತೀಯ ಅಂತ ಹೇಳಿದರೆ, ಒಬ್ಬ ಇಸ್ಲಾಂ ತಾನೊಬ್ಬ ಭಾರತೀಯ ಅಂತ ಹೇಳಿದರೆ, ಒಬ್ಬ ಕ್ರೈಸ್ತ ತಾನು ಭಾರತೀಯ ಅಂತ ಹೇಳಿದರೆ, ನಿಮಗೆ ಜಗಳ ಎಲ್ಲಿದೆ ಸ್ವಾಮಿ? ಚಾನ್ಸಸ್ ಇಲ್ಲಲ್ಲ. ನೀವು ಹಿಂದೂ ಅವನು ಮುಸಲ್ಮಾಗಿ ನೋಡುವುದಿಲ್ಲ, ನಾನು ಹಿಂದೂ ಆದರೆ ನಾನು ಭಾರತೀಯ, ನಾನು ನೋಡೋದು ಭಾರತೀಯನನ್ನೇ, ಇಸ್ಲಾಮ್ ಅವನು ಮುಸ್ಲಿಂ ಅದನ್ನು ನೋಡುವುದಿಲ್ಲ, ಒಬ್ಬ ಮುಸ್ಲಿಂ ಕ್ರಿಶ್ಚಿಯನ್ ನೋಡೋದು ಇವನು ನನ್ನ ಭಾರತೀಯ. ಸೊ ಈ ಭಾರತೀಯತೆ ಅನ್ನುವಂಥದ್ದನ್ನು ನಾವು ಒಪ್ಪಿಕೊಂಡಾಗ, ಭಾರತೀಯತೆಯನ್ನು ನಾವು ಹೆಚ್ಚು ಮೈಗೂಡಿಸಿಕೊಂಡಾಗ, ಹಿಂದುವಿಗಿಂತಲೂ ಜಾಸ್ತಿ ನಾನು ಭಾರತೀಯ, ಮುಸಲ್ಮಾನನಿಗಿಂತಲೂ ನಾನು ಜಾಸ್ತಿ ಭಾರತೀಯ, ಕ್ರೈಸ್ತರಿಗಿಂತಲೂ ನಾನು ಜಾಸ್ತಿ ಭಾರತೀಯನಂಥದ್ದನ್ನು ಒಪ್ಪಿಕೊಂಡಾಗ ಇದು ಇಂಥ ತಕರಾರು ಬರಲಿಕ್ಕೆ ಸಾಧ್ಯತೆ ಕಡಿಮೆ ಅನ್ನುವಂಥದ್ದು ನನ್ನ ವಿಚಾರಧಾರೆ. ಓಕೆ, ಇನ್ನು ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯಲ್ಲೇ ಇರಬೇಕಾದ್ರೆ ಇಂತಹ ಅಹಿತಕರ ಘಟನೆಗಳು ಹೇಗೆ ನಡೆಯುತ್ತೆ? ಅದನ್ನೇ ನಾನು ಕೇಳೋದು. ನೋಡಿ, ಉಸ್ತುವಾರಿ ಸಚಿವರು 4 ವರ್ಷಗಳಾಯ್ತಲ್ಲ, ಇವರು ಸಾಮರಸ್ಯದ ಬಗ್ಗೆ ಭಾಷಣ ಬಿಗಿತಾರೆ. ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ, ನಾನು ಯಾರನ್ನೂ ದ್ವೇಷ ಮಾಡುವುದಿಲ್ಲ, ನಾನು ಎಲ್ಲರಿಂದ ಕೋಪ ಇಲ್ಲ. ದ್ವೇಷ ಮಾಡಿದವರು, ಪ್ರೀತಿ ಇಲ್ಲ ಇದ್ದವರು, ಪೂಜಾರಿಯನ್ನು ಯಾಕೆ ದ್ವೇಷ ಮಾಡ್ತೀರಿ ನೀವು? ಪೂಜಾರಿಯರ ಒಟ್ಟಿಗಿದ್ದವರು ಇದು ಬಿಡಿ, ಹಿಂದೂ ಕ್ರಿಶ್ಚಿಯನ್ ಬಿಡಿ, ಮುಸಲ್ಮಾನ್ ಬಿಡಿ, ಇಲ್ಲಿ ಕಾಲಿ ತನ್ನನೇ ಪಕ್ಷ ಇರತಕ್ಕಂಥ ಜನಾರ್ದನ್ ಪೂಜಾರಿ ಅವರನ್ನು ಯಾಕೆ ದ್ವೇಷ ಮಾಡಿದ್ರು ಇವರು? ಯಾಕೆ ಬೈದ್ರು? ನನ್ನ ಪ್ರಶ್ನೆ ಇಲ್ಲೇ ಇದೆ ನಿಮಗೆ. ಜನಾರ್ದನ್ ಪೂಜಾರಿ ಅವರು, ನನಗೆ ನೀವು ಒಂದು ಕ್ಲಿಪ್ಪಿಂಗ್ ತೋರಿಸಿ, ಜನಾರ್ದನ್ ಪೂಜಾರಿ ತಪ್ಪಿ ಕೂಡ ರಮಾನಾಥರಯ್ಯ ಬಗ್ಗೆ ಎಲ್ಲಿ ಆದರೂ ಒಂದು ಶಬ್ದ ಹೇಳಿದ್ದನ್ನ ನೀವು ಮಾಡಿದ್ರೆ ನಾನು ಕ್ಷಮೆ ಕೇಳ್ತೇನೆ. ಒಂದೇ ಒಂದು ಇಷ್ಟರವರೆಗೆ ಪೂಜಾರಿಯವರು ಯಾರ ಮಾತು ಯಾರ ವೈಯಕ್ತಿಕವಾಗಿ ಮಾಡುವಂತ ಅವರ ಅಭ್ಯಾಸನೇ ಇಲ್ಲ ಅವರಿಗೆ. ಸಿದ್ದರಾಮಯ್ಯನ್ನು ಬಿಟ್ಟರೆ, ಸಿದ್ದರಾಮಯ್ಯನ್ನು ಟೀಕೆ ಮಾಡಿದ್ದಾರೆ, ಕುಮಾರಸ್ವಾಮಿಯನ್ನು ಟೀಕೆ ಮಾಡಿದ್ದಾರೆ, ಯಡಿಯೂರಪ್ಪರನ್ನು ಟೀಕೆ ಮಾಡಿದ್ದಾರೆ, ಪ್ರಧಾನಿ ಮೋದಿಯವರು ಟೀಕೆ ಮಾಡಿದ್ದಾರೆ. ಅವರು ಟೀಕೆ ಮಾಡಿದವರು ಯಾರಿಲ್ಲ, ಅವರೆಲ್ಲರೂ ಟೀಕೆ ಮಾಡಿದ್ದಾರೆ. ಅವರು ಏನು ಹೊಸ್ತಲ್ಲ ಅವರು ಟೀಕೆ ಮಾಡೋದು,
ಅವರು ಟೀಕೆ ಮಾಡಿದ್ದು ಒಂದು ಸಿದ್ಧಾಂತ ಮೇಲೆ ಯಾಕಂತ ಹೇಳಿದ್ರೆ ಅಲ್ಲ ಅವರಿಗೆ ರಮಾನಾಥ್ರಯ್ಯಗೆ ಇವತ್ತು ನಾನೊಂದು ಕಾಂಗ್ರೆಸ್ನ ಡಾನ್ ಆಗಬೇಕು ಅಂತಿದೆ ಈ ಜಿಲ್ಲೆಯ ಕಾಂಗ್ರೆಸ್ನ ಡಾನ್ ನಾನು ಪೂಜಾರಿಯವರ ಇದಕ್ಕೆ ಹಸ್ತಕ್ಷೇಪ ಬರಬಾರದು ಇಲ್ಲಿಗೆ ನಾನೇ ಹೇಳಿದ್ದನ್ನು ಬರಬೇಕು ನಾನು ಹೇಳಿದ್ದೇ ಆಗಬೇಕು ನಾನೇ ಡಾನ್ ಅನ್ನುವಂತ ಭಾವನೆ ಅವರಲ್ಲಿ ಹುಟ್ಟಿದೆ ಪರಿಣಾಮವಾಗಿ ಪೂಜಾರಿಯವರ ಯಾರ ಅಭಿಮಾನಿ ಇಷ್ಟರವರೆಗೆ ನೀವು ನಂಬಿ ಬಿಡಿ ಒಬ್ಬನೇ ಒಬ್ಬ ಪೂಜಾರಿಯ ಒಟ್ಟಿಗೆ ಇದ್ದವರಿಗೆ ಕಾಂಗ್ರೆಸ್ ಪಕ್ಷದ ಯಾವ ಇದು ಸಂಘ ಯಾವದೇ ಒಂದು ಇದರಲ್ಲಿ ಸಮಿತಿಯಲ್ಲಿ ಅವರಿಗೆ ಸ್ಥಾನ ಇಲ್ಲ ನಾಲ್ಕು ವರ್ಷಗಳಾಯ್ತಲ್ಲ ಇವತ್ತಿನವರೆಗೆ ಯಾವುದೇ ಒಂದು ನಿಗಮದಲ್ಲಾಗಲಿ ಒಬ್ಬನೇ ಒಬ್ಬ ಜನಾರ್ದನ್ ಪೂಜಾರಿಯವರ ಜೊತೆ ಇದ್ದವರಿಗೆ ಯಾವುದೇ ಸ್ಥಾನಮಾನ ಇಲ್ಲ ಹೇಳಿ ಮೇಡಮ್ ನೀವು ಇದು ತಪ್ಪಲ್ವಾ ಓಕೆ ಹರಿಕೃಷ್ಣ ಮಂಟಳ ಅವರೇ ಇನ್ನಷ್ಟು ಚರ್ಚೆ ಮಾಡೋಣ ಸಣ್ಣ ಬ್ರೇಕ್ ಅನ್ನು ತೆಕ್ಕೊಳ್ಳೋಣ ಎಸ್ ವೀಕ್ಷಕರೇ ಇದೀಗ ಇನ್ನಷ್ಟು ಚರ್ಚೆನ ಮುಂದುವರಿಸೋಣ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ಪೂಜಾರಿ ರೈ ಹರಿಕತೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಸ್ ಹಾಗೆ ಇದೀಗ ಹರಿಕೃಷ್ಣ ಬಂಟವಾಳ ಅವರೇ ರಮಾನಾಥ್ರಯ್ಯವರ ಹೆದರಿಕೆಯಿಂದ ಇಷ್ಟು ದಿನ ಹರಿಕೃಷ್ಣ ಬಂಟವಾಳ ಅವರು ಸೈಲೆಂಟ್ ಆಗಿ ಇದ್ರು ಅನ್ನುವಂಥದ್ದು ನನಗೆ ರಮಾನಾಥ್ರಯ್ಯ ಬಿಟ್ಟು ಹತ್ತು ರಮಾನಾಥ್ರಯ್ಯ ಬಂದರೆ ನನಗೆ ಹೆದರಿಕೆ ಇಲ್ಲ ನನಗೆ ಯಾರ ಕೂಡ ಹಂಗಿಲ್ಲ ಯಾರ ಕೂಡ ಹೆದರಿಕೆ ಕೂಡ ನಾನು ನನಗೆ ಹೆದರಿಕೆ ಅನ್ನುವ ಶಬ್ದ ನನ್ನ ಜೀವನದಲ್ಲೇ ಇಲ್ಲ ಗೊತ್ತಾಯ್ತಲ್ಲ ಅಧಿಕಾರದ ಆಸೆ ಇದ್ದರಲ್ಲ ನಿಮಗೆ ಹೆದರೋದು ಪೂಜಾರಿಯಲ್ಲೇ ನಾನು ಏನು ಕೇಳಲಿಲ್ಲ ಮತ್ತೆ ರಮಾನಾಥ್ರಯ್ಯ ಅಂತ ಕೇಳೋದು ನಾನು ರಮಾನಾಥ್ರಯ್ಯಗೆ ನಾನು ಕೆಲಸ ಮಾಡಿದ್ದೇನೆ ಏಳು ಸರ್ತಿ ಅಂತಲೂ ಕೆಲಸ ಮಾಡಿದ್ದೇನೆ ಅವರಿಗೆ ಅವರಿಂದ ಒಂದು ರೂಪಾಯಿ ತಗೊಳ್ಳಿಲ್ಲ ಕೇಳಿ ನೀವು ರಮಾನಾಥ್ರಯ್ಯ ಹತ್ರ ಹರಿಕೃಷ್ಣ ಬಟ್ ಎಲ್ಲಿ ಯಾರಿಗೆ ಹಣ ಕೊಡೋದು ಅವರಿವರು ಎಲ್ಲರಿಗೂ ಹಣ ಹಂಚಿದ್ದಾರೆ ಇಲೆಕ್ಷನ್ ಟೈಮ್ನಲ್ಲಿ ಹರಿಕೃಷ್ಣ ಬಂಟ್ವಾಳರಿಗೆ ಒಂದು ರೂಪಾಯಿ ಆದರೂ ಕೊಟ್ಟಿದ್ದಾರೆ ಕೇಳಿ ನನ್ನ ದುಡಿದ ಹಣದಿಂದಲೇ ನಾನು ಖರ್ಚು ಮಾಡಿದ್ದು ಅವರ ಊಟನೂ ಮಾಡಿಲ್ಲ ಅವರ ಟೀ ಕಾಫಿ ಕೊಡಿಲ್ಲ ನಾನು ನನ್ನದೇ ಹಣದಿಂದ ನಾನು ಊಟ ಮಾಡಿದ್ದು ನನಗೆ ಆ ಪ್ರಶ್ನೆ ಇಲ್ಲ ನಾನು ದುಡಿದಿದ್ದೀನಿ ಪ್ರಾಮಾಣಿಕವಾಗಿ ದುಡಿದಿದ್ದೀನಿ ಗೆಲ್ಲುವುದಕ್ಕೆ ನನಗೆ ಅವರ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ ರಮಾನಾಥ್ರಯ್ಯಲ್ಲಿ ಆದರೆ ಅವರು ಮಾಡುವ ಈಗಿನ ಅವರ ವರ್ತನೆ ಇದೆಯಲ್ಲ ಇದು ಆಕ್ಷೇಪಾರ್ಹಂತ ವರ್ತನೆ ಅವರದು ಇದು ಒಪ್ಪಲಿಕ್ಕಾಗದಂತ ಒಂದು ಅವರ ಕೃತ್ಯ ಯಾವ ಅವರ ನಡವಳಿಕೆ ಈಗಿನ ನಡವಳಿಕೆ ಅವರು ಮಂತ್ರಿಯಾಗಿ ಆ ಮಂತ್ರಿ ಸ್ಥಾನದ ಯೋಗ್ಯತೆಗೆ ಸರಿಯಾಗಿ ಅವರು ನಡೀತಾ ಇಲ್ಲ ಅವರು ಆ ಮಾತಾಡಿದ ರೀತಿ ಅವರು ಉಚ್ಚರಿಸುವ ರೀತಿ ಅವರು ಅವರ ಏನು ಅವರ ಚಿಂತನೆಗಳು ಇಲ್ಲ ನೋಡಿ ಪ್ರೀತಿಯ ಮನಸ್ಸು ಅವರಲ್ಲಿದ್ದರೆ ಪ್ರೀತಿಸುವಂಥ ಮನಸ್ಸು ಅವರಲ್ಲಿದ್ದರೆ ದ್ವೇಷವಿಲ್ಲದ ಮನಸ್ಸು ಅವರಲ್ಲಿದ್ದರೆ ಸಾಮರಸ್ಯದ ಮನಸ್ಸು ಅವರಲ್ಲಿದ್ದರೆ ಈ ಘಟನೆ ಆಗ್ತಿರಲಿಲ್ಲ ಕಳ್ಳಿಗೆ ತಾರನಾಶ್ ಶೆಟ್ಟಿ ಅಂತಿದ್ದಾರೆ ನಿಮಗೆ ಗೊತ್ತಿರಬಹುದು ಅಡ್ವೊಕೇಟ್ ಅವರು ಕೈಯಾರ ಕಿಂಜಣ್ಣರಾಯಿಯವರ ಅಳಿಯವರು ಮಗಳ ಗಂಡ ಅವರಿಗೂ ಹೇಳಿದರು ಇವರ ಹತ್ರ ಎಲ್ಲಿದ್ದಾನೆ ಕುಡ್ಚೆಲ ಕಳ್ಳಿಗೆ ಅಂತ ಕುಡ್ಚೆಲ ಕುಡಿತಾರೆ ಅದೊಂದು ಹೇಳೋ ಮಾತ ಹೇಳೋ ಮಾತು ಹೇಳಿ ಇವರು ಗಾಜಿನ ಮನೆಯಲ್ಲಿ ರಮಾನಾಥ್ರಯ್ಯ ಗಾಜಿನ ಮನೆಯಲ್ಲಿ ಕೂತು ಕಲ್ಲು ಹೊಡಿದಲ್ವಾ ನಾನು ಇವತ್ತು ಪತ್ರಿಕೆಯಲ್ಲಿ ಹೇಳಿದೆ ರಮಾನಾಥ್ರಯ್ಯ ಕಳ್ಳಿಗವರು ಕುಡ್ಚೆಲ ನಾನು ಹೇಳಬಾರದು ಕುಶಾಲ ನೋಡಿ ಯಾಕೆ ಅಂತ ಹೇಳಿದ್ರ ಅದಕ್ಕೆ ಹೇಳಿ ಕುಶಾಲ್ ನಗರದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಗಲಾಟೆ ಆಯ್ತು ನೀವು ಕೂಡ ಹಾಕಿದ್ದೀರಿ ಪೇಪರ್ನಲ್ಲಿ ಇದೆಲ್ಲ ಹಾಕಿದ್ದೀರಿ ಯಾರು ಗಲಾಟೆ ಮಾಡಿದ್ದು ಕುಡಿದು ಗೂಸ ಪಿಟ್ಟ ಜನರಿಂದ ಪಿಟ್ಟದಿಂದವರು ಯಾರು ಕಳ್ಳಿಗೆ ತರ ಶೆಟ್ಟ ಅಲ್ಲ ಹುಡುಗಿಯರಿಂದ ಚಡ್ಡಿ ಎಲ್ಲ ತೋರಿಸಿಲ್ಲ ಎಲ್ಲ ಟಿವಿಯಲ್ಲಿ ಬಂತಲ್ಲ ಯಾರದು ಇವರ ಕುಡಿದು ಕಳ್ಳಿಗೆ ತರ ಶೆಟ್ಟ ಅಲ್ಲ ಕೂರ್ಗ್ ಡಿಸ್ಟ್ರಿಕ್ಟ್ನವರೆಗೆ ಪೊಲೀಸ್ನವರ ಬೆಂಗಾವಲಿನಿಂದ ಕಡೆಗೆ ಬೆಂಗಳೂರಿಗೆ ಕಳಿಸ್ತಾರಲ್ಲ 199 ಕಾರ್ನಲ್ಲಿ ಇನ್ನೋವಾ ಗಾಡಿ ಯಾರ್ದು ಕಳ್ಳಿಗೆ ತಾರನಾಶ್ ಇಟ್ಟಿರೋದು ಅಲ್ಲ ಅದನ್ನು ಮೊದಲು ರಮಾನಾಥ್ರಯ್ಯ ತಿಳ್ಕೊಳ್ಳಿ ನಾನು ಯಾರು ಹೇಳಿದ್ದು ಯಾರು ಹೇಳಿದ್ದು ನಿಮ್ಗೆ ಅರ್ಥ ಆಗ್ಬೋದು ಈಗ ಯಾರಿಗೆ ಇದು ಮಾಡಿದ್ದೇನೆ ಅಂತ ಸುರಿಗೆ ತನ್ನನ್ನು ಸರಿ ಮಾಡಲಿ ಮತ್ತೆ ಮತ್ತೊಬ್ಬರ ಹೋಗಿ ಮಾತಾಡಲಿ ತಾನು ಸರಿ ಇಲ್ಲದೆ ಇನ್ನೊಬ್ಬರಿಗೆ ಕೈ ತೋರಿಸುವುದಿಲ್ಲ ಈಗ ತೋರಿಸುವಾಗ ಬೆರಳು ನಾ ಮೂರು ಬೆರಳು ನಮ್ಮನ್ನು ತೋರಿಸಿದೆ ಅದಿರಬೇಕಲ್ಲ ಅವ್ರು ಹೇಳಿದ್ರೆ ಹೇಳಬೇಕಾಯ್ತು ಇಲ್ಲ ನಾನು ಹೇಳುದಿಲ್ಲ ಇತ್ತು ಯಾಕಂದ್ರೆ ಕಳ್ಳಿಗೆ ತಾರನಾಶಿಟ್ಟು ನಾವು ಬಹಳ ದೋಸ್ತಿಗಳು ನಮಗೆ ಈಗ ಬಂಟ ಬಿಲ್ಲವರನ್ನು ತಾಗಿಸುವ ಪ್ರಶ್ನೆ ಇವರದು ಇಲ್ಲಿ ಬಂಟ ಬಿಲ್ಲರು ಒಟ್ಟಿಗೆ ಇದ್ದಾರೆ ಬಿಲ್ಲವರಿಲ್ಲದ ಬಂಟರು ಇಲ್ಲ ಬಂಟರಿಲ್ಲದ ಬಿಲ್ಲವರು ಇಲ್ಲ ನಾವು ಬಂಟರು ಬಿಲ್ಲವರು ಒಂದು ಅಕ್ಕ ತಂಗಿಯ ಮಕ್ಕಳಿದ್ದಾಗ ಇಲ್ಲಿ ಈ ಜಿಲ್ಲೆಯಲ್ಲಿ ಓಕೆ ಇಂತಹ ಎಲ್ಲ ಘಟನೆಗಳಿಗೂ ರಮಾನಾಥ್ರಯ್ಯ ಕಾರಣ 100% ನೋ ಡೌಟ್ ಅಟ್ ಆಲ್ ನಾನು ಅವರನ್ನು ದೂರ್ತೇನೆ ಈಗ ನನಗೆ ಅಂತ ನಾನು ಹೇಳಿದಲ್ಲ ಹಿಂದೆ ಅವರನ್ನು ಯಾವಾಗ ಮಾತಾಡಲಿ ಇದು ಫಸ್ಟ್ ಟೈಮ್ ನಾನು ಮಾತಾಡ್ತಿದ್ದೇನೆ ನನಗೆ ಈಗ ಬಿಸಿ ಅಂತ ಪೂಜಾರಿಗೆ ಬೈದದ್ದು ಪೂಜಾರಿ ಅಂತ ವ್ಯಕ್ತಿತ್ವ ಇಂದಿರಾ ಗಾಂಧಿ ಅವರು ಹೇಳಿದರು ಜನಾರ್ದನ್ ಪೂಜಾರಿ ವ್ಯಕ್ತಿತ್ವನ 26/1/2014 26 ಜನವರಿ 2014 ಪೂಜಾರಿಗೆ ಪರ್ಯಾಯ ಪೂಜಾರಿಯೇ ಅಂತ ಒಂದು ಆರ್ಟಿಕಲ್ ಬಂದಿತ್ತು ಉದಯವಾಣಿಯಲ್ಲಿ ಗೊತ್ತಾಯ್ತಲ್ಲ
ಅದರಲ್ಲಿ ಈ ದೇಶದಲ್ಲಿ ಪುಜಾರಿ ಅಂತ 10 ಜನ ಸಿಕ್ಕಿದ್ರೆ ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಾವಿಲ್ಲ ಅಂತ ಹೇಳಿದರು ಇಂದಿರಾ ಗಾಂಧಿ ಅವರು ದುಡ್ಡಿನಿಂದ ಆಗಲಿ ಮಣ್ಣಿನಿಂದ ಆಗಲಿ ಯಾವುದರಿಂದ ಆಗಲಿ ಖರೀದಿಸಲಾಗದಂತ ವ್ಯಕ್ತಿ ಒಬ್ಬ ಬಡವರ ಶಕ್ತಿ ಬಡವರ ಬಂದು ಇದ್ದರೆ ಅದು ಜನಾರ್ದನ ಪುಜಾರಿ ಇದು ಯಾರು ಹೇಳಿದ್ರು ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಬ್ಬ ವ್ಯಕ್ತಿ ಈಗ ಜೀವಂತವಾಗಿ ಈ ದೇಶದಲ್ಲಿ ಇದ್ದರೆ ಅದು ಜನಾರ್ದನ ಪುಜಾರಿ ಅಂತ ಹೇಳಿದವರು ದಿವಂಗತ ಪ್ರಧಾನಿ ವಿಪಿ ಸಿಂಗ್ ಅವರು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಶುದ್ಧಹಸ್ತ ಎ ಗುಡ್ ಪಾರ್ಲಿಮೆಂಟೇರಿಯನ್ ಎ ಗುಡ್ ಒರೇಟರ್ ಅಂತ ಹೇಳಿದಂತ ಅವರು ಜನಾರ್ದನ್ ಪುಜಾರಿ ಅಂತ ಹೇಳಿದವರು ಯಾರು ಅಟಲ್ ಬಿಹಾರಿ ವಾಜಪೇಯಿ ಇದೇನೇ ಅವರ ಮೈದಾನದಲ್ಲಿ ನಾನನ್ನು ಮಿಸ್ಟರ್ ಕ್ಲೀನ್ ಅಂತ ಹೇಳ್ತಾರೆ ಆದರೂ ನನಗಿಂತಲೂ ಮಿಸ್ಟರ್ ಕ್ಲೀನ್ ಜನಾರ್ದನ್ ಪೂಜಾರಿ ಅಂತ ಹೇಳಿದ್ರೆ ಏಕೆ ಆಂಟನಿ ನೋಡಿ ಜನಾರ್ದನ್ ಪೂಜಾರಿಯ ಬಗ್ಗೆ ಈ ದೇಶದ ಟಾಪ್ ಮೋಸ್ಟ್ ಲೀಡರ್ಗಳು ಪ್ರಧಾನಮಂತ್ರಿಗಳು ಪೂಜಾರಿಯರ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಯೋಗ್ಯತೆಯ ಬಗ್ಗೆ ಅವರ ಅರ್ಹತೆಯ ಬಗ್ಗೆ ಇಂಥ ಮಾತು ಹೇಳಿದ್ರೆ ಅಂತ ರಮಾನಾತ್ರೆ ಎಲ್ಲಿ ಜನಾರ್ದನ್ ಪೂಜಾರಿ ಎಲ್ಲಿ ಓಕೆ ಇದೀಗ ಇಂತಹ ಎಲ್ಲ ಘಟನೆಗಳು ನಡೆಯತಾ ಇರಲಿಕ್ಕೆ ಮುಖ್ಯವಾದಂತ ಕಾರಣ ರಮಾನಾತ್ರಯ್ಯ ಅಂತ ನೀವು ಯಾವ ಆಧಾರದಲ್ಲಿ ಹೇಳ್ತೀರಾ ಇದು ಮತ್ತೆ ಇಲ್ಲ ಮತ್ತೆ ಅಂತ ಆದರೆ ಆಧಾರ ಏನಿಲ್ಲ ಇಲ್ಲಿ ಪವರ್ ಬೇಕು ಹಿಂದೆ ಜನಾರ್ದನ್ ಪೂಜಾರಿ ಈ ಜಿಲ್ಲೆಯಲ್ಲಿ ಸುಪ್ರೀಂ ಪವರ್ ಆಗಿದ್ದರು ಕಾಂಗ್ರೆಸ್ನ ಈಗ ಅವರಿಗೆ ಏನಾಗಿದೆ ಪೂಜಾರಿ ಇದ್ದರೆ ನನ್ನ ನಡೆಯದು ಅದು ಪೂಜಾರಿಯನ್ನು ಮುಗಿಸಬೇಕು ಈಗ ಟಿಕೆಟ್ ಕೊಟ್ಟದ್ದು ಬಿಡಿ ಜನಾರ್ದನ್ ಪೂಜಾರಿ ಈಗ ರಮಾನಾತ್ರಯ್ಯ ಟಿಕೆಟ್ ಕೊಟ್ಟವರು ಯಾರಮ್ಮ ಜನಾರ್ದನ್ ಪೂಜಾರಿಗೆ ಕಾಂಗ್ರೆಸ್ ತೋರಿಸಿದವರು ಯಾರು ಇದು ನನಗೆ ಈಗ ಮುಖ್ಯ ನಿಮ್ಮ ಮುಂದೆ ಹೇಳ್ತಿದ್ದೇನೆ ಹೂ ಇಸ್ ರಮಾನಾತ್ರಯ್ಯ ಅವರು ಒರಿಜಿನಲ್ ಕಾಂಗ್ರೆಸ್ ಅಲ್ಲ ಈ ಜಾಯಿಂಟ್ ಕಾಂಗ್ರೆಸ್ ಇನ್ ದ ಇಯರ್ ಆಫ್ 1981 ಥ್ರೂ ಎ ಇಂಡಿಪೆಂಡೆಂಟ್ ಫೈಟರ್ ಸದಾನಂದ ಪೈ ಲೇಟ್ ಸದಾನಂದ ಪೈ ಕಲ್ಲಡ್ಕದ ಸದಾನಂದ ಪೈಗಳು ಈಸ್ ಎ ಸ್ವಾತಂತ್ರ್ಯ ಹೋರಾಟಗಾರರು ಅವರು ರಮಾನಾತ್ರಯ್ಯನ್ನು ಕರ್ಕೊಂಡು ಬಂದು 1980 ಯಾಕಂದ್ರೆ ಅವರು ಆಗ ಬಂಟ್ವಾಳ ಬ್ಲಾಕ್ನ ಅಧ್ಯಕ್ಷರು ಅವರಿಗೂ ಸದಾನಂದ ಪೈಗಳಿಗೂ ಜನಾರ್ದನ್ ಪೂಜಾರಿಗಳು ಭಾರಿ ಅವರು ಹತ್ತಿರದವರು ಜನಾರ್ದನ್ ಪೂಜಾರಿ ವಕೀಲರಾಗಿರುವಾಗಲೂ ಕೂಡ ಈ ಸದಾನಂದ ಪೈಗಳು ಅವರ ಅವರ ಬಾರ್ ರೂಮ್ ಅವರ ಪೂಜಾರ್ಥ ದಿನಾಲು ಮಾತಾಡ್ತಾ ಇದ್ದವರು ಸೊ ಯಾವಾಗ ಜನಾರ್ದನ್ ಪೂಜಾರಿ ಎಂ ಪಿ ಆದರು ಸೊ ಅವರು 81ರಲ್ಲಿ ಆಗ ಪೂಜಾರಿ ಅವರು ಮಂತ್ರಿ ಆಗಿರಲಿಲ್ಲ 82ರಲ್ಲಿ ಮಂತ್ರಿ ಆದರು 1982ನಲ್ಲಿ ನಾನು 1982ನಲ್ಲಿ ಜಾಯ್ನ್ ಆದ್ದು ಕಾಂಗ್ರೆಸ್ಗೆ ರಮಾನಾತ್ರಯ್ಯ ಒಂದು ವರ್ಷ ಮೊದಲು ಇಲ್ಲಿ ಆದದ್ದು ಗೊತ್ತಾಯ್ತಲ್ಲ ರಮಾನಾತ್ರಯ್ಯಗಳಿಗೂ ನಮ್ಮೊಟ್ಟಿಗೆ ಇದ್ದವರು ನಾನು ಜನತಾ ಪಾರ್ಟಿ ಅಂತ ಇದ್ದೆ ಆಗ ಜನಸಂಘ ಎಲ್ಲ ಒಟ್ಟಿಗೆ ಆಗಿತ್ತು ನೀವು ನಮ್ಗೆ ರಮಾನಾತ್ರಯ್ಯವರು ಇದೇ ಕೊಡಿಯಾಲ ಬಯಲು ಈಗ ಬಿಜೆಪಿ ಪಾರ್ಟಿ ಇದೆಯಲ್ಲ ಅಲ್ಲಿಂದ ರಮಾನಾತ್ರಯ್ಯವರು ಜಗಜೀವನರಾವ್ ಮತ್ತು ಜಯಪ್ರಕಾಶ್ ಹೆಗಡೆಯವರು ಬರಲಿಕ್ಕೆ ಎಲ್ಲಿಗೆ ನೆಹರು ಮೈದಾನಕ್ಕೆ ಜಯಪ್ರಕಾಶ್ ಹೆಗಡೆಯವರ ಭಾಷಣ ಆ ಕಾಲದಲ್ಲಿ ರಮಾನಾತ್ರಯ್ಯ ಆಗ ಜನತಾ ಪಾರ್ಟಿಗೆ ನೇಗಿಲು ಹೊತ್ತ ರೈತ ಚಿಹ್ನೆ ಇದೇ ರಮಾನಾತ್ರಯ್ಯಗಳನ್ನ ನೇಗಿಲು ಫಸ್ಟ್ ಇದ್ದದ್ದು ರಮಾನಾತ್ರಯ್ಯಗಳು ಪಚ್ಚೆ ಕಚ್ಚೆ ಕೇಸರಿ ಮುಂಡಾಕಿ ನೇಗಿ ಹೊತ್ತಿದ್ದು ರಮಾನಾತ್ರಯ್ಯಗಳು ರಮಾನಾಥ ಒಳ್ಳೆ ಚಂದ ಇದ್ರು ಒಳ್ಳೆ ಅವರ ಅನುಭವಿಸಿದ್ದು ಅದು ಮರೆತೋಗಿರ್ಬೋದು ರಮಾನಾತ್ರಯ್ಯಗಳಿಗೆ ರಮಾನಾಥಗಳು ಜಾಯಿನ್ ಅದು 1981ನಲ್ಲಿ ಯಾ 85ರವರೆಗೆ ಜನಾರ್ದನ್ ಪೂಜಾರಿಯವರ ಒಟ್ಟಿಗೆ ಇದ್ದದ್ದು ರಮಾನಾತ್ರಯ್ಯ ಪ್ರತಿಯೊಂದು ಹಾಗುಗಳು ಅವರ ಮನೆಗೆ ಜನಾರ್ದನ್ ಪೂಜಾರಿಯವರ ತಾಯಿ ಯಾವಾಗಲೂ ಇವರು ಪೂಜಾರಿ ಬರೋದನ್ನು ನೋಡ್ತಿದ್ರು ಅವರು ಪೂಜಾರಿ ಸುತ್ತಾಗೋದು ಪೂಜಾರಿ ಕಾಲು ಹಿಡಿದು ನನಗೆ ಆಗ ಅವರ ತಾಯಿ ಹೇಳಿದ್ರು ಜನಾರ್ದನ್ ಪೂಜಾರಿಯವರದು ಅಷ್ಟು ಆ ಹುಡುಗ ಪಾಪ ನಿಮ್ಮ ಹಿಂದೆ ಇದ್ದಾನೆ ಅವನು ನಿಮ್ಮ ಕಾಲು ಹಿಡಿದಾನೆ ಅವನಿಗೆ ಏನಾದರೂ ಮಾಡಿ ಅಂತ ಪೂಜಾರಿಯವರಿಗೆ ಬೇಸರ ಈಗ ಅದು 85ರಲ್ಲಿ ಟಿಕೆಟ್ ಕೊಟ್ಟರು ಜನಾರ್ದನ್ ಪೂಜಾರಿ ಶಾಸಕ ಎಮ್ ಎಲ್ ಎ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕ್ಯಾಂಡಿಡೇಟ್ ಆಗಿ ಜನಾರ್ದನ್ ಪೂಜಾರಿಯವರು ಟಿಕೆಟ್ ಕೊಡದಿದ್ದರೆ ಇವತ್ತು ರಮಾನಾಥರೇ ಮಿನಿಸ್ಟರ್ ಆಗ್ಲಿಕ್ಕಿತ್ತ ಎಮ್ ಎಲ್ ಎ ಆಗ್ಲಿಕ್ಕಿತ್ತ ಅದನ್ನು ಒಬ್ಜೆಕ್ಷನ್ ಮಾಡಿದ್ರು ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನೆ ಜನಾರ್ದನ್ ಪೂಜಾರಿಯವರು ಟಿಕೆಟ್ ಕೊಟ್ಟಾಗ ಪತ್ರಿಕೆಗಳಲ್ಲಿ ಬಂದಾಗ ಇದೇ ವೀರಪ್ಪ ಮೊಯ್ಲಿ ಅವರು ಪೂಜಾರಿಯವರಿಗೆ ನೇರವಾಗಿ ಫೋನ್ ಮಾಡಿದ್ದಾರೆ ನೀವು ಬೇಕಾದ್ರೆ ಜನಾರ್ದನ್ ಪೂಜಾರಿಯವರ ಹತ್ರ ಕೇಳಿ ನನ್ನ ಹತ್ರ ಕೇಳಬೇಡಿ ಜನಾರ್ದನ್ ಪೂಜಾರಿಯವರು ಹೇಳ್ತಾರೆ ಏ ಜನಾರ್ದನ್ ಅವಾಗ ಜನಾರ್ದನ್ ಅವರು ಪೂಜಾರಿ ಅಂತ ಕರೆಯೋದಲ್ಲ ವೀರಪ್ಪ ಮೊಯ್ಲಿ ಏ ಜನಾರ್ದನ್ ಏನು ಮಾಡ್ತಾ ಇದ್ದಾರೆ ನೀವು ಎಂಥವನಿಗೆ ನೀವು ಟಿಕೆಟ್ ಕೊಡ್ತಾ ಇದ್ದೀರಿ ಪೊಲೀಸರಿಂದ ಮಂಡೆ ಬೋಳಿಸಿದಂಥ ವ್ಯಕ್ತಿ ಅವ ರೌಡಿ ಅವನಿಗೆ ಯಾಕೆ ನೀವು ಕೊಡ್ತೀರಿ ಅಂತ ಕೇಳಿದಾಗ ಜನಾರ್ದನ್ ಪೂಜಾರಿ ಅವರಿಗೆ ರಿಪ್ಲೈ ಮಾಡಿದ್ದೇನು ಅವನು ಬೆಳ್ಳಿಪಾಡಿ ಕುಟುಂಬದವನು ಅದು ಏನೋ ಒಂದು ಮಕ್ಕಳ ಇದರಲ್ಲಿ ಆಗಿರ್ಬೋದು ಆದರೆ ಅವನು ಈಗ ನಮ್ಮ ಬಡವರ ಪರ ಕೆಲಸ ಮಾಡುವಂಥ ನಂಬಿಕೆ ನನಗಿದೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಸದಾನಂದ ಪೈಗಳು ಅವರು ನನಗೆ ಇಂಟ್ರೊಡಕ್ಷನ್ ಮಾಡಿದ್ದಾರೆ ಅವನನ್ನು ನಾನು ಕಿವಿ ಮತ್ತು ಇದು ಮೂಗಿನಲ್ಲಿ ಹಿಡಿದವನು ನಾನು ಸರಿ ಮಾಡ್ತೇನೆ ನೀವು ಅದಕ್ಕೆ ಅವನನ್ನು ನಾನು ಸರಿ ಮಾಡ್ತೇನೆ ಅವನು ಒಂದು ಕಾಂಗ್ರೆಸ್ನ ಒಂದು ಒಳ್ಳೆ ಶಕ್ತಿಯಾಗಿ ಕಟ್ಟಿಸ್ತೇನೆ ಅಂತ ಜನಾರ್ದನ್ ಪೂಜಾರಿ ಅವರು ವೀರಪ್ಪ ಮೈಲಿಗೆ ಹೇಳ್ತಾರೆ ನಾನು ಹೌದೋ ಸುಳ್ಳು ಅಂತ ನೀವು ವೀರಪ್ಪ ಮೈಲಿ ಅವರು ಕೇಳಬಹುದು ಅಥವಾ ಜನಾರ್ದನ್ ಪೂಜಾರಿ ಅವರು ಕೇಳಬಹುದು ಓಕೆ ಇಷ್ಟೆಲ್ಲ ರಮಾನಾಥ ಇಷ್ಟೆಲ್ಲ ಹೇಳ್ತಾ ಇದ್ರು ಕೂಡ ಮತ್ತೆ ಜನಾರ್ದನ್ ಪೂಜಾರಿ ಅವರು ಯಾಕೆ ಅದೇ ಅದಕ್ಕೆ ಅದು ನಿಮಗೆ ನಾನು ಏನು ಹೇಳುದು ಅಂತರಂಗದ ರಮಾನಾಥರೈ ಬೇರೆ ಬಹಿರಂಗದ ರಮಾನಾಥರೈ ಬೇರೆ ಕೋಣೆಯ ಒಳಗೆ ಕೂತು ಮಾತನಾಡುವ ರಮಾನಾಥರೈ ಬೇರೆ ಕೋಣೆಯ ಹೊರಗೆ ಕೂತು ಕೂಡ ಇನ್ನು ನೀವೇ ಜಜ್ ಮಾಡಿ ನಾನೇನು ಹೇಳಬೇಕು
ನಿಮಗೆ ನಿಮಗೆ ಒಂದು ಭವಿಷ್ಯ ಕೊಟ್ಟಂತ ಒಂದು ರಾಜಕೀಯ ಭವಿಷ್ಯ ಕೊಟ್ಟಂತ ರಾಜಕೀಯ ಅನ್ನ ಕೊಟ್ಟಂತ ವ್ಯಕ್ತಿಗೆ ನೀವು ಈ ರೀತಿ ಮಾತಾಡದಿದ್ರೆ ಇನ್ನು ಇಂತ ಕೃತಜ್ಞರು ಯಾರಿದ್ದಾರೆ ಸ್ವಾಮಿ ಇದು ಎಂತ ಜಗತ್ತು ಇದಕ್ಕೆ ಏನು ಸಣ್ಣ ವಿಷಯ ನೋಡಿ ಈಗ ತೆಗೆದುಕೊಡ್ಲಿ ಯಾರಿಗಾದರೂ ಮಾಡ್ಲಿಕ್ಕೆ ಆಗುತ್ತಾ ನನಗೆ ನನಗೆ ನಾನು 35 ವರ್ಷ ನನಗೆ ಪೂಜಾರಿ ಏನು ಕೊಟ್ಟಿದ್ದಾರೆ ನಾನು ಪೂಜಾರಿ ಜೊತೆ ಇದ್ದೇನಲ್ಲ ಎಂಎಲ್ಎ ಕೊಟ್ಟು ಇಷ್ಟೆಲ್ಲ ಮಾಡಿದ ವ್ಯಕ್ತಿಗೆ ಮಾಡಿದ್ರೆ ಆಗ ನಾವು ಏನು ಮಾಡಬೇಕು ನಮಗೆ ಏನು ಪೂಜಾರಿ ಕೊಟ್ಟಿಲ್ಲ ಓಕೆ ಓಕೆ ಹಾಗೆ ಹರಿಕೃಷ್ಣ ಬಂಟವಾಳರೇ ಇನ್ನೊಂದು ಅಹಿತಕರ ಘಟನೆಯನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಏನೆಲ್ಲ ಕ್ರಮ ತೆಗೆದುಕೊಳ್ಳಬೇಕು ಮೊದಲಾಗಿ ರಮಾನಾತ್ರ ಏನು ತೆಗೆಯಬೇಕು ಇಲ್ಲಿಂದ ನೀವು ಎಸ್ಪಿ ಅನ್ನು ಟ್ರಾನ್ಸ್‌ಫರ್ ಮಾಡಿದ್ರೆ ಪೊಲೀಸ್ ನವರು ಟ್ರಾನ್ಸ್‌ಫರ್ ಮಾಡಿದ್ರೆ ಅಥವಾ ಇನ್ನಿತರ ಟ್ರಾನ್ಸ್‌ಫರ್ ಮಾಡಿದ್ರೆ ಆಗೋದಿಲ್ಲ ನೋಡಿ ಈಗ ತಪ್ಪು ಇದೆ ಇಲ್ಲಿ ಸರ್ಕಾರ ನೋಡಿ ಇಲ್ಲಿ ರಾಜಕೀಯ ಏನು ಮಂತ್ರಿಯಾಗಿ ಆಗಿದ್ದಾರೆ ಇವರಿಗೆ ಯೋಚನೆ ಇಲ್ಲ ನೋಡಿ ಎಸ್ಪಿ ಆಫೀಸ್ ಇರೋದು ಹೇಳಿ ಎಸ್ಪಿ ಆಫೀಸ್ ಇರೋದು ಮಂಗಳೂರಲ್ಲಿ ಅಲ್ವಾ ನಿಮಗೆ ಸುಳ್ಳದಲ್ಲಿ ಏನಾದರೂ ಆದ್ರೆ ಇಲ್ಲಿಂದ ಹೋಗಬೇಕು ನಿಮ್ಮ ಎಸ್ಪಿ ಹೋಗಿ ಪೊಲೀಸ್ ಫೋರ್ಸ್ ಹೋಗಬೇಕು ಪೊಲೀಸ್ ಇಲಾಖೆ ಈ ಎಸ್ಪಿ ಅವರನ್ನು ನೀವು ಪುತ್ತೂರಿನಲ್ಲಿ ಹಾಕಬೇಕು ಆಫೀಸ್ ಅಥವಾ ಬಂಟ್ವಾಳದಲ್ಲಿ ಹಾಕಬೇಕು ಎಸ್ಪಿ ಫೋರ್ಸ್ ಏನಿದೆ ಅದಿಲ್ಲಿ ಅಲ್ಲಿ ಇರಬೇಕು ನೀವು ಒಂದು ಇನ್ಸಿಡೆಂಟ್ ಆದ್ರೆ ಇಲ್ಲಿಂದ ಹೋಗಬೇಕು ಮಂಗಳೂರಿನಿಂದ ಅಲ್ಲಿ ಹೋಗುವಾಗ ಎಲ್ಲ ಮುಗಿದಿರ್ತದೆ ಘಟನೆಗಳು ಸೋ ಇದನ್ನು ಶಿಫ್ಟ್ ಮಾಡುವಂತ ಕೆಲಸ ಆಗಲಿಲ್ಲ ಅದು ಆಗಬೇಕಿತ್ತು ಅದರ ಬಗ್ಗೆ ರಮಾನಾಥರೆಗಳು ಯೋಚನೆ ಮಾಡಿಲ್ಲ ಎಸ್ಪಿ ಆಫೀಸ್ ಮಂಗಳೂರಿನಿಂದ ಒಂದು ಪುತ್ತೂರಿಗೆ ಟ್ರಾನ್ಸ್‌ಫರ್ ಮಾಡಬೇಕು ಅಥವಾ ಬಂಟ್ವಾಳಕ್ಕೆ ಮಾಡಬೇಕು ಅದು ಫಸ್ಟ್ ಮಾಡಿ ಇಲ್ಲಿ ಇನ್ನು ಘಟನೆಗಳು ನೀವು ಪೊಲೀಸ್ ಸಾಮರಸ್ಯ ಇದೆ ಯಾಕಂದ್ರೆ ಪೊಲೀಸ್ ಎಸ್ಪಿ ಅವರು ನೀವು ಟ್ರಾನ್ಸ್‌ಫರ್ ಮಾಡಿದ್ರು ಮೊನ್ನೆ ಎಸ್ಪಿ ಅವರನ್ನು ಟ್ರಾನ್ಸ್‌ಫರ್ ಮಾಡಿದ್ವಿ ಸುಧೀರ್ ಅಂತ ರೆಡ್ಡಿ ಅಂತ ಬಂದರು ಭೂಷಣ್ ಹೋದರು ಅದರಿಂದ ನಿಮ್ಮದು ಸಾಮರಸ್ಯಕ್ಕೆ ಇಲ್ಲಿ ನಿಲ್ಲಿಸ್ತೇವೆ ಅಂದ್ರೆ ಆಗುತ್ತೆ 100% ಇಲ್ಲ ಪೊಲೀಸ್ನವರು ಇಲ್ಲಿ ಕೆಲಸ ಒಳ್ಳೇದು ಮಾಡ್ತಾರೆ ಯಾಕಂದ್ರೆ ಪ್ರತಿ ಬಾರಿ ಜಿಲ್ಲೆಯಲ್ಲಿ ಅಧಿಕಾರಿಗಳು ವರ್ಗಾವಣೆ ನೋಡಿ ಏನಾದರೂ ಟ್ರಾನ್ಸ್‌ಫರ್ ಆಗೋದು ಪೊಲೀಸ್ನವರು ಅದಕ್ಕೆ ಆಗುತ್ತಾ ಆಗೋದಿಲ್ಲ ಈ ಇದ್ದರಲ್ವಾ ನಾನು ಅದನ್ನ ಇವತ್ತು ಹೇಳಿದ್ದೇನೆ ಮೊದಲು ಇಲ್ಲಿ ಸಾಮರಸ್ಯ ಬರಬೇಕಾದ್ರೆ ರಮಾನಾಥರಯ್ಯವನ್ನ ಮಂತ್ರಿ ಸ್ಥಾನ ತೆಗಿರಿ ಬೇರೆ ಯಾರಿಗೆ ಅದು ಕೊಡಿ ಇಲ್ವಾ ಬೇರೆ ಎಂಎಲ್ಎಗಳು ಇಲ್ವಾ ಲೋಬರಿ ಇದ್ದಾರೆ ಅವರಿಗೆ ಕೊಡಿ ಚಾರ್ಜ್ ಈಗ ಸಚಿವ ರಮಾನಾಥರಯ್ಯವನ್ನ ಬದಲಾವಣೆ ಮಾಡಿದ್ರೆ ಸರಿಯಾಗುತ್ತಾ ಅಂತ ಎಲ್ಲಾ ರೀತಿ ಸಿಚುಯೇಷನ್ಗಳು ಖಂಡಿತ ನಿಲ್ತದೆ ಇದರಲ್ಲಿ ಹೆದರಿಕೆ ಆಗ್ತದೆ ಓ ಅವರಿಗೆ ಪುಸಲ ಹೆಸರು ಯಾರು ಇಲ್ಲಲ್ಲ ಈಗ ನೋಡಿ ಎಷ್ಟು ಜನ ಇದ್ದಾರೆ ಸ್ವಾಮಿ ಒಳ್ಳೆ ನೋಡಿ ಹಿಂದೂಗಳಲ್ಲಿ 99.999 ಒಳ್ಳೆಯವರಿದ್ದಾರೆ ಮುಸ್ಲಿಮರಲ್ಲಿ ಕೂಡ 99.999 ಒಳ್ಳೆಯವರಿದ್ದಾರೆ ಕ್ರೈಸ್ತರಲ್ಲಿ ಕೂಡ 99.99 ಇದ್ದಾರೆ ಅಲ್ವಾ ಹಾಗಾದ್ರೆ 1% ಮಾತ್ರ ಇಂತ ಕೆಲಸ ಮಾಡುವವರು ಆ 1% ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಪೊಲೀಸ್ ಇಲಾಖೆಗೆ ಸಾಧ್ಯ ಇಲ್ವಾ ಸರ್ಕಾರದ ಆಡಳಿತಕ್ಕೆ ಸಾಧ್ಯ ಇಲ್ವಾ ರಾಜಕಾರಣಿಗಳಿಗೆ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ವಾ ಇದೆ ಅದಕ್ಕೆ ನಿಲ್ಲಿಸಬೇಕು ಅಂತಾರೆ ಇಚ್ಛಾಶಕ್ತಿ ಬೇಕು ಇಚ್ಛಾಶಕ್ತಿ ಇಲ್ಲದೆ ಹೋದರೆ ನಿಮಗೆ ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ ಇದೆ ಪೊಲೀಸರು ಯಾವ ಒಂದು ಕೊಳ್ಳೆ ಕೆಲಸ ಮಾಡಿದರೆ ಅವರಿಗೆ ಕೂಡ ಬಣ್ಣ ಹಚ್ಚುತ್ತಾರೆ ಅವನು ಆರ್ಎಸ್ಎಸ್ ಅಥವಾ ಅವನು ಮುಸ್ಲಿಂ ಇದು ಅಂತ ಬಣ್ಣ ಹಚ್ಚುತ್ತಾರೆ ಯಾರು ಹಚ್ಚೋದು ನಮ್ಮ ಇದೇ ರಾಜಕಾರಣಿಗಳು ನಾನು ಅವನು ಇವನಂತ ದೂರದಿಲ್ಲ ಸೊ ಈ ಪ್ರಶ್ನೆ ಏನಂತ ಹೇಳಿದ್ರೆ ಇವತ್ತು ಎಸ್ ಪೊಲೀಸ್ನವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ನಾವು ಅವರ 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 ಕೆಲಸಕ್ಕೆ ನಾವು ಯಾರು ಕೈ ಹಾಕಬಾರದು ಫುಲ್ ಫ್ರೀಡಂ ಕೊಟ್ಟರೆ ಇದು ಇಲ್ಲಿ ಗಲಾಟೆ ನಿಲ್ತದೆ ಇಲ್ಲಿ ಡ್ರಗ್ಸ್ ಇದೆ ಡ್ರಗ್ಸ್ ಮಾಫಿಯಾ ಅಂತ ನೀವು ಕೇಳಿರಬಹುದು ಹೈಯೆಸ್ಟ್ ಇದೆ ಗಾಂಜಾ ಅಫೀಮ್ಗಳನ್ನು ಕೊಡೋದು ಇದೆಲ್ಲ ನಿಲ್ಲಬೇಕು ಇಲ್ಲಿ ಈ ನಡಿ ಈ ಎಲ್ಲ ಘಟನೆಗಳ ಹಿಂದೆ ಈ ಹಿಂದೆ ಈಗ ಏನು ಘರ್ಷಣೆಗಳಿದೆಯಲ್ಲ ಓಕೆ ಎಲ್ಲ ಘಟನೆಗಳ ಹಿಂದೆ ಸಚಿವರಾದ ರಮಾನಾಥರಯ್ಯವರು ಒಬ್ಬರೇ ಇದ್ದಾರೆ ಅಂತ ನೀವು ಹೇಳ್ತಾರೆ ನಾ ನೋಡಿ ಅವರು ಉಸ್ತುವಾರಿ ಸಚಿವರಮ್ಮ ಅವರು ಉಸ್ತುವಾರಿ ಸಚಿವರು ಅವರು ಖಾಲಿ ಶಾಸಕರ ನಾನು ಮಾತಾಡ್ತಾ ಇರಲಿಲ್ಲ ಅವರು ಉಸ್ತುವಾರಿ ಸಚಿವರು ಅವ್ರಿಗೆ ಜವಾಬ್ದಾರಿ ಇದೆ ಅವ್ರು ಯಾಕೆ ಉಸ್ತುವಾರಿ ತಗೊಂಡದ್ದು ನನಗೆ ಆಗೋದಿಲ್ಲ ಅಂತೇಳಿ ಇನ್ನೊಮ್ಮೆ ಕೊಡ್ಬೋದಲ್ಲ ಇಲ್ಲಿ 7 ಜನ ಶಾಸಕರು ಇಲ್ವಾ ಯುಟಿ ಖಾದರ್ ಇದ್ದಾರೆ ಲೋಬರ್ ಇದ್ದಾರೆ ಅಭಯ ಚಂದ್ರ ಇದ್ದಾರೆ ಬಾವಾ ಇದ್ದಾರೆ ವಸಂತ್ ಬಂಗೇರ ಇದ್ದಾರೆ ಶಕುಂತಳ ಶೆಟ್ಟಿ ಇದ್ದಾರೆ ಕೊಡ್ಬೋದಲ್ಲ ಬೇರೆಯವರಿಗೆ ಒಂದು ವರ್ಷ ಕೊಟ್ಟು ನೋಡ್ಲಿ ಒಂದು ವರ್ಷ ಕೊಟ್ಟು ನೋಡ್ಲಿ ಇವರಿಗೆ ಇನ್ನು ಒಂದು ವರ್ಷ ಉಂಟಲ್ಲ ಇನ್ನು ಒಂದು ವರ್ಷ ಇಲ್ಲ ಕಡಿಮೆ ಇದೆ ಕೊಟ್ಟು ನೋಡ್ಲಿ ಗೊತ್ತಾಗುತ್ತಲ್ಲ ಆಗ ಅವರಿಗೆ ಈಗ ವಾದಗಳು ಇರುವುದು ಎಲ್ಲಿ ಅದಲ್ವಾ ಪ್ರಭಾಕರ್ ಭಟ್ ವರ್ಷ ರಮಾನಾಥರೆ ಪ್ರಭಾಕರ್ ಭಟ್ ರಮಾನಾಥರೆ ನಮ್ಗೆ ಯಾಕೆ ಸ್ವಾಮಿ ಇದು ಯಾರಿಗೆ ಬೇಕು ಇದು ಓಕೆ ಈ ಹಿಂದೆ ಮದುವೆಯ ಒಂದು ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ ಉಸ್ತುವಾರಿ ಸಚಿವರಾಗಿ ರಮಾನಾಥರಯ್ಯವರು ಜನಾರ್ದನ್ ಪೂಜಾರಿಗೆ ಹೀಗೆ ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅದನ್ನ ನಾನು ಹೇಳಿದ್ದಲ್ಲ ಜನಾರ್ದನ್ ಪೂಜಾರಿ ಅಂತ ಒಂದು ಮೇರು ಸದೃಶ ವ್ಯಕ್ತಿಗೆ ಅದು ಮದುವೆ ಮಂಟಪದಲ್ಲಿ ಅದು 6/2/2017 ಬಂಟರ ಭವನ ಸುರತ್ಕಲ್ ರತ್ನ ಬೋರ್ವೆಲ್ನ ಮಾಲಕ ರಾಜೇಶ್ ಅನ್ವಂತವರು ಆಸ್ಕರ್ ಫರ್ನಾಂಡಿಸ್ ಅವರ ಶಿಷ್ಯಾತ ಅಲ್ಲಿ ಹೋಗಿದ್ರು ಅಲ್ಲಿ ರಮಾನಾಥರಯ್ಯವರು ವಿಶ್ ಮಾಡಿ ಕೆಳಗೆ ಬರೋದು ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಅರುಣ್ ಕೊಯ್ಲು ಮತ್ತು ರಾಜ್ಯ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿ ಆಗಿದ್ದಂಥ ತೇಜಸ್ವಿ ರಾಜ್ ಇಬ್ಬರು ಹೋಗೋದು ವಿಶ್ ಮಾಡಲಿಕ್ಕೆ
ಅಲ್ಲಿ ನಡುವಿನಲ್ಲಿ ಹೋದಾಗ ಇಬ್ಬರು ಭೇಟಿ ಆಗ್ತಾರೆ ಪೂಜಾರಿಯ ಜನ ಅಂತ ತಕ್ಷಣ ನಿಮಗೆ ಗೊತ್ತಿಲ್ಲ ಪೂಜಾರಿಯ ಅವರ ಜನ ಯಾರೇ ಆಗಲಿ ಅವರೊಟ್ಟಿಗೆ ಅವರು ನೋಡಿದಾಗ ಅವರಿಗೆ ದರ್ಶನ ಬರ್ತದೆ ರಮಾನಾಥರಿಗೆ ಅದು ಎಂತ ದರ್ಶನವೋ ನನಗೆ ಗೊತ್ತಿಲ್ಲ ಭೂತಕ್ಕೆ ದರ್ಶನ ಬರೆದು ನೋಡಿದ್ದೇನೆ ಆದರೆ ಮನುಷ್ಯನಿಗೆ ದರ್ಶನ ಮಂತ್ರಿಗೆ ದರ್ಶನ ಬರೆದು ಅದು ಬಹಳ ಡೇಂಜರ್ ಗೊತ್ತಾಯ್ತಲ್ಲ ನೋಡಿದ ಕೂಡಿ ಹೇಳಿದ್ದು ಸ್ಟಾರ್ಟೇ ಒಳ್ಳೆಯ ಕಲ್ಲಿಗೆ ಅಂತ ಸ್ಟಾರ್ಟ್ ಎಲ್ಲಿ ನೋಡಿದ್ರು ನಾನು ಅದು ಬರ್ಕೊಂಡಿದ್ದೇನೆ ಅವ್ರು ಯಾವ ಭಾಷೆಯಲ್ಲಿ ಮಾಡಿದ್ದಾರೆ ಅದನ್ನ ಈಗ ತಪ್ಪಾರ್ದಲ್ಲ ಒಳ್ಳೆಯ ಕೇ ಕಳ್ಳಿಗೆ ಕೇ ಕಳ್ಳಿಗೆ ತಾರನಾಥ ಸಿಟ್ಟಿ ಒಳ್ಳೆ ಅಂತ ಆನಂತರ ಜನಾರ್ದನ್ ಪೂಜಾರಿ ಒಲುಲ್ಲೆ ತುಳಿನಲ್ಲಿ ಜನಾರ್ದನ್ ಪೂಜಾರಿ ಜೀವಡು ಉಲ್ಲೇನ ಅತ್ತು ಸೈತದೇನ ಆಯೆ ಬೆಂಗಳೂರಿಗೆ ಪೋಯಂಡ ಪಾಡುವೇರು ಕುರುಬೇರು ಪಾಡುವೆ ಪಾಡಿಯರೆ ಕುರುಬೇರು ಕಾತೊಂದು ಉಲ್ಲೇರು ಅಂದ್ರೆ ನಿಮ್ಗೆ ಗೊತ್ತಾಯ್ತಲ್ಲ ಜೀವಡು ಅಂದ್ರೆ ಅವ್ರು ಬದುಕಿದ್ದಾರ ಸಾಯ್ತಾರ ಅದು ಸಾಧ್ಯ ಬಿಡಿ ಸೈತೇನ ಬೆಂಗಳೂರಿಗೆ ಹೋದರೆ ಕುರುಬರು ಹೊಡಿಲಿಕ್ಕೆ ಕಾದು ಕೂತ್ಕೊಂಡಿದ್ದಾರೆ ಅಂತ ರಮಾನಾಥರು ಹೇಳಿದರು ರಮಾನಾಥರೈ ಕುರುಬರ ಕಿಂಗ ಹೊಡಿಲಿಕ್ಕೆ ಈಗ ಕುಮಾರಸ್ವಾಮಿ ಸಿದ್ದರಾಮಯ್ಯರನ್ನು ಟೀಕೆ ಮಾಡೋದಿಲ್ವಾ ಯಾಕೆ ರಮಾನಾಥರು ಹೇಳಬಲ್ಲ ಕುರುಬೇರು ಕಾತು ಕುಳ್ದಿರಿ ಅಂತ ಹೇಳ್ಬೋದಲ್ಲ ಕುಮಾರಸ್ವಾಮಿಗೆ ಯಡಿಯೂರಪ್ಪರು ಏಕವಚನದಲ್ಲಿ ಮಾತಾಡ್ತಾರೆ ಅಲ್ವಾ ನೀವು ನೋಡಿದ್ದೀರಿ ಟಿ ವಿಯಲ್ಲಿ ಬರ್ತಾ ಇದೆ ಹೇಳ್ಬೋದಲ್ಲ ರಮಾನಾಥರಿಗೆ ಯಡಿಯೂರಪ್ಪರೇ ಕುರುಬರು ಕಾದು ಕೂತ್ಕೊಂಡಿರಿ ನೀವು ಬೆಂಗಳೂರಿಗೆ ಬನ್ನಿ ಅಂತ ಹೇಳ್ತಾರಾ ಇಲ್ಲಲ್ಲ ಅದು ಪೂಜಾರಿಯವರ ಪ್ರಾಯ 80 ವರ್ಷ ಅಮ್ಮ ಇವತ್ತು ಆ 80 ವರ್ಷದ ಇಂಥ ಒಂದು ಗೌರವ ಅನ್ವಿತ ಜನಾರ್ದನ್ ಪೂಜಾರಿಯವರಿಗೆ ಏಕವಚನದಲ್ಲಿ ಮಾತನಾಡುವಂಥ ಒಂದು ಅಯೋಗ್ಯತೆಯನ್ನು ಪ್ರದಾನ ಮಾಡಿದಾರಲ್ಲ ನಾವು ಈ ಜಿಲ್ಲೆಯವರ ತಲೆ ತಗ್ಗಿಸಬೇಕು ಇಂಥ ಜನರಿಗೆ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರಲ್ಲ ಇದು ಯಾವ ಸಂಸ್ಕೃತಿ ಹೇಳಮ್ಮ ನನಗೆ ಕಾಂಗ್ರೆಸ್ ಸಂಸ್ಕೃತಿಯ ಮುಸ್ಲಿಂ ಸಂಸ್ಕೃತಿಯ ಕ್ರೈಸ್ತ ಸಂಸ್ಕೃತಿಯ ಜೈನ ಸಂಸ್ಕೃತಿಯ ಬೌದ್ಧ ಸಂಸ್ಕೃತಿ ಎಸ್ ವೀಕ್ಷಕರೇ ಇದರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸೋಣ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ಪೂಜಾರಿ ರೈ ಹರಿಕತೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಸ್ ಹಾಗೆ ಮತ್ತೊಂದೆಡೆ ಇಲ್ಲಿ ನೋಡಿದಾಗ ಹರಿಕೃಷ್ಣ ಬಂಟ್ವಾಳ ಅವರೇ ಇದೀಗ ರಮಾನಾಥರಿಯವ್ರನ್ನ ಕಾಂಗ್ರೆಸ್ಗೆ ತಂದವರೇ ಜನಾರ್ದನ್ ಪೂಜಾರಿ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಕೂಡ ಯಾಕೆ ಇಷ್ಟೆಲ್ಲ ಒಂದು ಗೊಂದಲ ಸೃಷ್ಟಿ ಆಗ್ತಾ ಇರುವಂಥದ್ದು ಯಾಕೆ ರಮಾನಾಥರಿಯವರು ಜನಾರ್ದನ್ ಪೂಜಾರಿಯವರ ಮೇಲೆ ಇಷ್ಟೆಲ್ಲ ಹೇಳಿಕೆಯನ್ನು ನೀಡ್ತಾರೆ ಅಥವಾ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಯಾರು ರಮಾನಾಥರಿಯವರ ಹೌದು ನಾನು ಹೇಳಿದಲ್ಲ ಇಟ್ ಇಸ್ ಓನ್ಲಿ ಪವರ್ ಅಷ್ಟೇ ಮತ್ತೆ ಬೇರೆ ಏನಿಲ್ಲ ಮತ್ತೇನು ಪೂಜಾರಿಯವರು ಏನು ಮಾಡಿದ್ರೆ ರಮಾನಾಥರಿಗೆ ಅವರಿಗೆ ಎಂ ಎಲ್ ಎ ಸ್ಥಾನಕ್ಕೆ ಅಡ್ಡಿ ಬರಲಿಲ್ಲ ಅವರು ಮಂತ್ರಿ ಆಗುವುದಕ್ಕೆ ಅಡ್ಡಿ ಬರಲಿಲ್ಲ ಅವರ ಯಾವುದೇ ಕೆಲಸಗಳಿಗೆ ಪೂಜಾರಿಯವರು ಅಡ್ಡಿ ಬರಲಿಲ್ಲ ಯಾವತ್ತೂ ಪೂಜಾರಿಯವರು ರಮಾನಾಥ ಟೀಕೆ ಮಾಡಲೇ ಇಲ್ಲ ಅವರು ಎಲ್ಲೆಲ್ಲಿ ಸಭೆಗಳಾಗುತ್ತದೆ ಅಲ್ಲಿ ರಮಾನಾಥರನ್ನು ಹೊಗಳಿದ್ದೇ ಹೊರತು ಯಾವತ್ತೂ ರಮಾನಾಥರಿಗೆ ವಿರುದ್ಧವಾಗಿ ಅವರು ಮಾತನಾಡಿದ್ದೇ ಇಲ್ಲ ಎಲ್ಲ ಕಡೆಗಳಲ್ಲಿ ಅವರನ್ನು ಪೂಜಾರಿಯವರು ಅವರನ್ನು ಹೊಗಳಿದ್ದೆ ಎಲ್ಲಿ ಕೂಡ ಒಂದು ನಿಮಗೆ ಎಲ್ಲಿಯಾದರೂ ಒಂದು ಶಬ್ದ ಎಗೇನ್ಸ್ಟ್ ರಮಾನಾಥರಯ್ಯರು ಪೂಜಾರಿ ಮಾತಾಡಿದರೆ ನಾನು ನಿವೃತ್ತಿ ಆಗ್ತೇನೆ ಓಕೆ ಇನ್ನೊಂದು ಜನಾರ್ದನ್ ಪೂಜಾರಿಯ ಜೊತೆ ಇರುವವರಿಗೆ ಬೆದರಿಕೆ ಹಾಕ್ತಾರೆ ಹೌದು ಅದು ಅದು ಈಗ ಅರುಣ್ ಕರ್ ಯಾರ್ಯಾರು ಪೂಜಾರಿ ಜೊತೆ ಇದ್ದಾರೆ ನಿನ್ನನ್ನು ನೋಡ್ತೇನೆ ಅಂತ ಅವ್ರು ಹೇಳೋದು ನಿಮ್ಮನ್ನು ನಿಕ್ಲಿಕ್ಕೆ ಬರ ತೂಪ್ಯಾನ್ ಏನ್ ನೋಡೋದು ಹೇಳಿ ನೀವು ನೋಡ್ಲಿಕ್ಕೆ ಎಂಥದ್ದುಂಟು ರಮಾನಾಥರಯ್ಯ ಪರ್ಮನೆಂಟ ಈ ದೇಶದಲ್ಲಿ ಎಷ್ಟು ಜನ ಮಂತ್ರಿಗಳಾಗಲಿಲ್ಲ ಎಷ್ಟು ಜನ ಎಂ ಎಲ್ ಎಗಳಾಗಲಿಲ್ಲ ಎಲ್ಲ ಈ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಇಲ್ಲಿ ನೋಡ್ಲಿಕ್ಕೆ ಅಲ್ಲಿ ನೋಡ್ಲಿಕ್ಕೆ ದೇವರೊಬ್ಬ ನೋಡಬೇಕು ಇವರಿಂದ ನೋಡೋದು ಇವರಿಗೆ ಏನ್ ಮಾಡ್ಲಿಕ್ಕೆ ಆಗ್ಬೋದು ಈಗ ನನ್ನನ್ನೇ ತಗೊಳ್ಳಿ ನೀವು ರಮಾನಾಥರಿಗೆ ನನ್ನನ್ನು ಏನ್ ಮಾಡ್ಲಿಕ್ಕೆ ಆಗ್ತದೆ ನನ್ನ ಕಾಲಲ್ಲಿ ನಾನು ನಿಂತಿದ್ದೀನಿ ನಾನು ದುಡಿತೀನಿ ನಾನು ತಿಂತೀನಿ ನನ್ನನ್ನು ಏನ್ ಮಾಡ್ಲಿಕ್ಕೆ ಆಗ್ತದೆ ರಮಾನಾಥರಿಗೆ ಏನ್ ಬೆದರಿಕೆ ಹಾಕ್ತಿದ್ದಾರೆ ನೀವು ತೂಪ ಅಂತ ಹೇಳೋದು ಎಂತಂತ ಯಾರಿಗೆ ಗೊತ್ತು ಯಾವ ಹೇಗೆ ನೋಡ್ತೀರಿ ನನ್ಗೆ ಗೊತ್ತಿಲ್ಲ ಬಾಕಿಯವ್ರಿಗೆ ಹೇಳ್ತೀನಿ ನೀನು ರೌಡಿಸಮ್ ಮಾಡ್ತೀನಿ ಅಂತ ರೌಡಿಸಮ್ ಮಾಡ್ತಾರೆ ಇವರು ಆ ಮಾತ್ರ ರೌಡಿಸಮ್ ಮಾತೇ ಅಲ್ವಾ ಅದು ಕೂಡ ಒಂದು ರೌಡಿಸಮ್ ಅಲ್ಲ ಈಗ ಪ್ರಭಾಕರ್ ಭಟ್ರನ್ನ ಓಡಿಸಿದೆ ಅಂತ ಹೇಳಿದ್ರು ವಾಟ್ ಇಸ್ ದ ಮೀನಿಂಗ್ ನೀವೇ ನೀವು ಒಂದು ಆಂಕರ್ ಆಗಿದ್ದೀರಿ ನಾನೇ ಕೇಳೋದು ನಾನು ಒಬ್ಬನನ್ನು ಓಡಿಸಿದೆ ಅಂತ ಹೇಳಿದ್ರೆ ಏನು ನಾನು ರೌಡಿಸಮ್ ನಾನು ಕೂಡ ಅದೇ ಅಂತ ಹೇಳಿ ಆಯ್ತಲ್ಲ ನಾನು ಓಡಿಸುವಂತ ಆಯ್ತಲ್ಲ ಅಂದ್ರೆ ನಾನು ಕೂಡ ಪೆಟ್ಟಿನವಂತ ಆಯ್ತಲ್ಲ ಅದ್ಲಿ ನೀವೇ ಒಪ್ಪಿಕೊಂಡಂತ ಆಯ್ತು ಆ ಕ್ಲಿಪ್ಪಿಂಗ್ ನಾನು ಮಾಡಿದ ಕ್ಲಿಪ್ಪಿಂಗ್ ಅಲ್ಲ ಅದು ಅವರದೇ ಜನ ಕ್ಲಿಪ್ಪಿಂಗ್ ಮಾಡಿ ಅಲ್ಲಿ ಪ್ರವಾಸಿ ಕ್ಲಿಪ್ ತೋರಿಸಿದ್ರು ನಾನು ಪ್ರಭಾಕರ್ ಭಟ್ ನನ್ನ ಓಡಿಸಿದೆ ಅಲ್ಲಿ ಆಗ ನಾನಲ್ಲ ನಾನಲ್ಲ ಪ್ರಭಾಕರ್ ಭಟ್ರು ಹೇಳಿದ್ರು ಅಂತ ರಮಾನಾಥರಯ್ಯವರು ಎಸ್ ಪಿ ಎದುರಲ್ಲಿ ಹೇಳ್ತಾರೆ ಅಲ್ವಾ ಇನ್ನೇನು ಹೇಳ್ಬೇಕು ನಾನು ನೀವೇ ಆಲೋಚನೆ ಮಾಡಬೇಕು ಜನ ತಿಳ್ಕೊಳ್ಬೇಕು ಓ ರಮಾನಾಥರಯ್ಯ ಓಡಿಸ್ಬೇಕಂತಾರೆ ಏನು ಯಾಕೆ ಓಡಿಸಿದ್ರು ಓಕೆ ಇನ್ನೊಂದೆಡೆ ರಮಾನಾಥರಯ್ಯವರು ಬುದ್ಧನ ಅನುಯಾಯಿ ಅಲ್ಲ 100% ಬುದ್ಧನ ಬುದ್ಧ ಅಹಿಂಸೆಯ ಪ್ರತೀಕ ಮಹಾವೀರ ತ್ಯಾಗದ ಪ್ರತೀಕ ಜೀಸಸ್ ಕ್ರೈಸ್ಟ್ ಪ್ರೀತಿಯ ಸಂಕೇತ
ಮಹಮ್ಮದ್ ಪೈಗಂಬರು ಸಹೋದರತೆಯ ಸಂಕೇತ ಅಲ್ವಾ? ರಾಮ ಕೃಷ್ಣ ತುಂಬಾ ಜನ ಅವರೆಲ್ಲ ವಿಶೇಷವಾದಂತ ಇದೆಲ್ಲ ಅವರಲ್ಲಿ ಅಹಿಂಸೆಯ ಭಾವನೆ ಇದ್ದರೆ ಇಲ್ಲಿ ಘರ್ಷಣೆಗೆ ಒಂದು ಎಂಡ್ ಆಗ್ತಿರಲಿಲ್ವಾ? ತ್ಯಾಗದ ಈಗ 6-7 ಸಲ ಎಂಎಲ್ಎ ಆದರು ಅಲ್ವಾ? ಇನ್ನವರಿಗೆ ಬಿಟ್ಟು ಕೊಡ್ತಾರಾ ಇವರು? ನನಗೆ ಸಾಕು, ನಾನು 7 ಬಾರಿ ಎಂಎಲ್ಎ ಆಗಿದ್ದೇನೆ, ಮಂತ್ರಿ ಆಗಿದ್ದೇನೆ, ನನಗೆ ಬೇಕಾದಷ್ಟೆಲ್ಲ ಆಗಿದೆ, ಬಿಟ್ಟು ಕೊಡ್ತಾರ ಅವರು? ಕೊಡ್ತಾರೆ ಹೇಳಿ. ತ್ಯಾಗ ಎಲ್ಲಿದೆ? ಎಲ್ಲಿಲ್ಲ, ಎಲ್ಲ ಭೋಗವೇ, ತ್ಯಾಗದ ಪ್ರಶ್ನೆ ಇಲ್ಲ. ಸಹೋದರತೆ, ನಮ್ಗೆ ಯಾಕೆ ಘರ್ಷಣೆ? ಹಿಂದೂಗಳಲ್ಲಿ ಯಾಕೆ ಘರ್ಷಣೆ, ಮುಸ್ಲಿಂ ಯಾಕೆ ಘರ್ಷಣೆ? ನಮಗೆ ಬೇಕಾ? ನಾವೊಬ್ಬ ಮಂತ್ರಿ, ನಾನು ಯಾಕೆ, ನಾನು ಹೇಳುದು ಇವತ್ತಿನವರೆಗೆ ಕೂಡ ಇಲ್ಲಿ ಧರ್ಮಗುರುಗಳಿದ್ದಾರೆ ಅಲ್ವಾ? ಈಗ ಪೇಜಾರ ಮಟ್ಟದಲ್ಲಿ ಇಫ್ತಾರ್ ಕೂಟ ಮಾಡಿದ್ರು ನಿನ್ನೆ, ಅದಕ್ಕೂ ಈಗ ಎಗೇನ್ಸ್ಟ್ ಮಾತಾಡೋರು ಇದ್ದಾರೆ. ಅವರ ಉದ್ದೇಶ ಬೇರೆ ನೋಡಿ. ನಮ್ಮ ಧರ್ಮ ಏನು ಹೇಳ್ತದೆ ಮೇಡಮ್? ನಮ್ಮ ಧರ್ಮ, ಹಿಂದೂ ಧರ್ಮ ಹೇಳ್ತದೆ ಸರ್ವೇ ಜನ ಸುಖಿನ ಭವಂತ ಹೇಳ್ತದೆ ಅಲ್ವಾ? ಸರ್ವೇ ಜನ ಸುಖಿನ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸಂತು ನಿರಾಮಯಾಹ, ಮಾ ಕಶ್ಚಿತ್ ಭಾಗಭವಿತ್ ಅಂತ ಹೇಳಿದ್ರೆ ಎಲ್ಲರೂ ಸುಖಿಗಳಾಗಿರಬೇಕು, ಎಲ್ಲರೂ ಶ್ರೇಯಸ್ ಪಡೆಯಬೇಕು, ಎಲ್ಲರೂ ನಿರೋಗಿಗಳಾಗಿರಬೇಕು, ಎಲ್ಲರೂ ಒಂದೇ ಇದರಲ್ಲಿ ಇರಬೇಕು ಅಂತ ಹೇಳ್ತದೆ ಅಲ್ವಾ? ಅದಕ್ಕೆ ಮುಂದೆ ಇನ್ನು ಹೋಗಿ, ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರಭಾವಹೆ ತೇಜಸ್ವಿ ನಾವಧೀತಮಸ್ತು ಮಾ ವಿದ್ವಿಷಾವಹೆ ಓಂ ಶಾಂತಿ ಶಾಂತಿ ಅಂತ ನಮ್ಮ ಹಿಂದೂ ಸಂಸ್ಕೃತಿ ಇದು. ನಾವು ಒಟ್ಟಿಗೆ ಇರೋಣ, ಒಂದಾಗಿರೋಣ, ಪರಸ್ಪರ ಹಂಚಿಕೊಂಡು ತಿನ್ನೋಣ, ತೇಜಸ್ವಿಗಳಾಗಿರೋಣ, ವೀರ್ಯವಂತರಾಗಿರೋಣ, ನಮ್ಮ ಒಂದಕ್ಕೊಂದು ದೇಶ ನಮಗೆ ಬೇಡ, ನಾವು ಶಾಂತಿಯಿಂದ ಇರೋಣ ಅಂತನ್ನೋದೇ ಹಿಂದೂ ಧರ್ಮದ ಮಂತ್ರ ಅಲ್ವಾ? ನಾವು ಹಾಗಾದರೆ ಮತ್ತೊಂದು ಇಸ್ಲಾಂ ಧರ್ಮವನ್ನು ದ್ವೇಷ ಮಾಡಿದರೆ ನಮ್ಮ ಆ ಒಂದು ಉಪನಿಷತ್ತಿನ ವಿಚಾರಕ್ಕೂ, ಹಿಂದೂ ಧರ್ಮದ ವಿಚಾರಕ್ಕೂ ಅದಕ್ಕೂ ಕಳಂಕ ಬರಲಿಲ್ವಾ? ಅದನ್ನು ಪೇಜಾವರ ಮಾಡಿದರು. ಅದು ಕೃಷ್ಣನ ನಾಡು, ಕೃಷ್ಣನ ಭೂಮಿ ಅದು, ಆ ಮಣ್ಣು ಇದೆಯಲ್ಲ ಉಡುಪಿ. ಕೃಷ್ಣ ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜೇತು ಶಕ್ತಿಯ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಸುಚ ಇತಿ ಕೀಲಕಂ. ಇದು ಕೃಷ್ಣ ಹೇಳಿದಂಥ ಮಾತು. ಅಂಥ ಕೃಷ್ಣ ಏನು, ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮಗಳನ್ನು ನೀನು ಹಿಂದೂ ಮುಸ್ಲಿಂ ಹೇಳು ಏನು ಇದ್ದ, ಎಲ್ಲ ಧರ್ಮಗಳನ್ನು ನೀನು ಪರಿತ್ಯಾಗ ಮಾಡಿ, ಮಾಮೇಕಂ ಶರಣಂ, ಆ ಧರ್ಮಗಳನ್ನು ಪರಿತ್ಯಾಗ ಮಾಡಿ ಮಾಮೇಕಂ ಮನಃಪೂರ್ವಕವಾಗಿ ನೀನು ಶರಣಾಗಿ ಬಂದರೆ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ, ನಿನ್ನನ್ನು ಎಲ್ಲ ಪಾಪಗಳಿಂದ ಎಲ್ಲ ಕೆಟ್ಟ ಮಾರ್ಗಗಳಿಂದ ನಿನ್ನನ್ನು ಮೇಲೆತ್ತಿ ನಿನಗೆ ಬದುಕಿನ ಬೆಳಕು ಅಂದ್ರೆ ಮೋಕ್ಷವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದ ಕೃಷ್ಣನ ಆ ಮಣ್ಣು ಉಡುಪಿಯ ಕೃಷ್ಣ ಅಲ್ವಾ? ಅಂತ ಮಣ್ಣಿನಲ್ಲಿ ಪೇಜಾವರ ಮಠದವರು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ನೋಡಿ. ಇಂಥದ್ದು ಬೇಕು ನಮಗೀಗ. ನಾನು ಅದನ್ನು ಹೇಳಿದ್ದೇನೆ, ಇವತ್ತು ಮುಸಲ್ಮಾನರು ಮಸೀದಿಗಳಲ್ಲಿ ಹಿಂದೂಗಳನ್ನು ಕರೆದು, ಹಿಂದೂ ಸಂತರನ್ನ ಕರೆದು ಒಂದು ಕಾರ್ಯಕ್ರಮ ಮಾಡಿ, ಮುಸಲ್ಮಾನರಿಗೆ ಹೇಳಿ ಒಂದು ಹಿಂದೂ ಅನ್ನುವಂಥದ್ದು ಏನು ಅಂತ ಪರಿಚಯ ಆಗಲಿ ಧರ್ಮದ ಬಗ್ಗೆ. ಎಷ್ಟೋ ಮುಸಲ್ಮಾನರಿಗೆ ಹಿಂದೂ ಧರ್ಮದ ಪರಿಚಯ ಇಲ್ಲ, ಎಷ್ಟೋ ಹಿಂದೂಗಳಿಗೆ ಮುಸ್ಲಿಂ ಧರ್ಮದ ಪರಿಚಯ ಇಲ್ಲ. ಯಾವ ಧರ್ಮ ಹಿಂಸೆಯನ್ನು ಬೋಧಿಸ್ತದೆ ಹೇಳಿ ನನಗೆ? ಮುಸ್ಲಿಂ ಧರ್ಮ ಹೇಳ್ತದ, ಕ್ರೈಸ್ತ ಧರ್ಮ ಹೇಳ್ತದ, ಹಿಂದೂ ಧರ್ಮ ಹೇಳ್ತದ, ಬೌದ್ಧ ಧರ್ಮ ಹೇಳ್ತದ, ಜೈನ ಧರ್ಮ ಹೇಳ್ತದ, ಯಹೂದಿ ಧರ್ಮ ಹೇಳ್ತದ, ಅಥವಾ ಜರಾತುಷ್ಟ ಯಾವ ಧರ್ಮ ಹೇಳ್ತದೆ? ಯಾವ ಧರ್ಮವು ಹಿಂಸೆಯನ್ನು ಪ್ರಚೋದನೆ ಮಾಡುವುದಿಲ್ಲ, ಹಿಂಸೆಯನ್ನು ಪ್ರೋತ್ಸಾಹಿಸ್ತಾ ಇಲ್ಲ. ಮಾಡುವವರು ಯಾರು? ಧರ್ಮ ಗೊತ್ತಿಲ್ಲದವರು, ಧರ್ಮದ ಬಗ್ಗೆ ಪರಿಚಯ ಇಲ್ಲದವರು, ಧರ್ಮವನ್ನು ಅರುಣಕರಣೆ ಮಾಡದವರು ಇಂಥ ಕೆಲಸಕ್ಕೆ ಕೈ ಹಾಕ್ತಾರೆ. ಸೊ ಇದಕ್ಕೇನಾಗಬೇಕು ಅಂತ ಹೇಳಿದ್ರೆ, ಧರ್ಮದ ಬಗ್ಗೆ ಎಲ್ಲ ಮುಸಲ್ಮಾನರು, ಕ್ರೈಸ್ತರು, ಹಿಂದೂಗಳು ಎಲ್ಲೆಲ್ಲ ಆಯಾ ಧರ್ಮದ ಆಚರಣೆ ಸಂದರ್ಭದಲ್ಲಿ ಒಟ್ಟಾಗಿ ಕಳೆತು, ಒಟ್ಟಾಗಿ ಬೆರೆತು, ಒಟ್ಟಾಗಿ ನಾವಲ್ಲಿ ಒಂದು ಆಚರಣೆ ಮಾಡಿದರೆ ಇದಕ್ಕೆಲ್ಲ ಒಂದು ಮುಕ್ತಿ ತರಬಹುದು. ಓಕೆ, ಹಾಗೆ ಹರಿಕೃಷ್ಣ ಬಂಟಾಳ್ ಅವರೇ, ಇವತ್ತಿನವರೆಗೂ ಕೂಡ ಯಾವ ದಕ್ಷ ಅಧಿಕಾರಿಯೂ ಕೂಡ ಇವರ ಆಡಳಿತದಲ್ಲಿ ಇರಲಿಲ್ಲ. ಕರೆಕ್ಟ್, ನೀವು ಬಿಡಿ ಬೇಡಣ್ಣ ಇವರಿಗೆ. ಏನಾಗಿದೆ, ನನ್ನ ಜನ ಬರಬೇಕು ಅಷ್ಟೇ ಅವರಿಗೆ. ಅಂದ್ರೆ ನನಗೆ ಒಬ್ಬ ದಕ್ಷಾಧಿಕಾರಿ ಬೇಡ, ದುಡ್ಡು ತಕ್ಕೊಳ್ಳದ ಅಧಿಕಾರಿ ಬೇಡ. ಅವನು ಏನು ಬೇಕಾದ್ರೆ ಮಾಡಲಿ, ಅವನು ನಾನು ಹೇಳಿದಾಗ ಕೇಳಬೇಕು, ನಾನು ಬಂದಾಗ ನನ್ನ ಇದಕ್ಕೆ ಬರಬೇಕು, ನಾನು ಹೇಳಿದಾಗ ಕೇಳಬೇಕು, ನಾನು ಏನು ಹಾಳು ಮಾಡಿದ್ರು ಅವನು ಅದ ಬೇಡ, ಮುಟ್ಟಬೇಡ, FIR ಹಾಕಬೇಡ ಅಂತ ಹೇಳಬೇಕು. ಆದ ಕಾರಣವೇ ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ಯಾವುದೇ ಪೊಲೀಸ್ ಆಫೀಸರ್ಗಳಿಗೆ ಫ್ರೀ ಹ್ಯಾಂಡ್ ಬಿಡಬೇಕು. ಅವರಿಗೆ ನಿಮ್ಮ ಕಂಟ್ರೋಲ್ ಇರ್ಬೇಕು. ಏನು ನೋಡಿ, ನೀನು ಕಾನೂನು ಪ್ರಕಾರ ಏನಿದೆ ಮಾಡು, ಯಾರು ಬೇಕಾದ್ರೆ ಮಾಡು, ನನ್ನ ಮನೆಯವನು ಬೇಕಾದ್ರೆ ಮಾಡಿದ್ರು ತಪ್ಪು ಅಂತ ಹೇಳಬೇಕು. ಹಾಗೆ ಅಂತ ಒಂದು ಸಿಸ್ಟಮ್, ಅಂತ ಒಂದು ಪೊಲೀಸ್ ಇಲಾಖೆಯ ಮೇಲೆ ಕೈವಾಡ ಇಲ್ಲದಂತ ಒಂದು ಕೆಲಸ ಆಗಬೇಕು ಇಲ್ಲಿ ರಾಜಕಾರಣದಲ್ಲಿ. ಇವತ್ತು ಎಲ್ಲ ಈ ಪೊಲೀಸ್ ಇಲಾಖೆಯ ಮೇಲೆ ಪ್ರತಿಯೊಬ್ಬ ಒಂದಲ್ಲ ಒಬ್ಬ ಮಂತ್ರಿಯ ಕೈವಾಡ ಇದೆ. ಆದ ಕಾರಣ ಅದರಲ್ಲಿ ಟ್ರಾನ್ಸ್ಫರ್ನಲ್ಲಿ ಏನೆಲ್ಲ ನಡೀತದೆ ನಿಮ್ಗೆ ಗೊತ್ತಿರಬಹುದು. ನಾನು ಹೇಳಿದೆ, ನನ್ಗೆ ಗೊತ್ತಿದೆ, ನಾವು ಅದನ್ನು ಹೇಳುವ ಹಾಗಿಲ್ಲ, ಹೇಳಿದ್ರೆ ನಮಗೆ ನಾಚಿಕೆ ಆಗುತ್ತದೆ. ಸೊ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಒಬ್ಬ ದಕ್ಷ ಅಧಿಕಾರಿ ಯಾರೇ ಬರಲಿ, ಇಲ್ಲಿ ತುಂಬ ದಕ್ಷ ಅಧಿಕಾರಿ, ಮುರುಗನ್ ಇದ್ರು ಒಳ್ಳೆ ದಕ್ಷ, ಇವನ ಮೊನ್ನೆ ಚಂದ್ರಶೇಖರ್ ಇದ್ರು ಕಮಿಷನರು, ಅವರು ದಕ್ಷ ಅಧಿಕಾರಿ, ಒಳ್ಳೆ ಆಫೀಸರ್ಗಳು ಇರಲ್ಲ. ಇವರಲ್ಲಿ ನಿಲ್ಲಲೇ ಬೆಳೆದಿಲ್ಲ ಅವರು. ಯಾಕೆ ಇವರು ಹೇಳಿದ ಕೇಳುದಿಲ್ಲ ಅವರು?
ಇವರವನನ್ನು ಅರೆಸ್ಟ್ ಮಾಡಿ ಇವರನ್ನು ಅರೆಸ್ಟ್ ಮಾಡಿ ಈಗ ಮೊನ್ನೆ ನೇತ್ರಾವತಿ ಹೋರಾಟಗಾರರನ್ನು ಬಂಧನ ಮಾಡಿದ್ರೆ ರಮಾನ್ ಹತ್ರ ಹೇಳಿದ್ರು ಎಸ್ ಪೇತ್ರ ನಿಮಗೆ ನಾನು ಮೊನ್ನೆ ಸ್ಟೇಟ್ಮೆಂಟ್ ಇದು ನೋಡಿರ್ಬೋದು ನಾವು ಏನು ಮಾಡಿದ್ದೇವೆ ನಾವು ಹಿಂದೂ ಮುಸ್ಲಿಂ ಗಲಾಟೆಯವರ ನಾವು ನೇತ್ರಾವತಿಗೆ ಹಿಂದೂ ಮುಸ್ಲಿಂ ಅಂತ ಇದೆಯಾ ನಾವು ನೇತ್ರಾವತಿಯ ಜೀವ ಉಳಿಸ್ಲಿಕ್ಕೆ ಅಂದ್ರೆ ಅದೊಂದು ಜೀವನದಿ ದಕ್ಷಿಣ ಕನ್ನಡ ಜಿಲ್ಲೆ ನಿಮ್ಮ ಈಗ ಸ್ಪಂದನ ಟಿವಿಯರು ಕೂಡ ಕುಡಿದು ಅದೇ ನೇತ್ರಾವತಿ ನೀರು ಈ ನೀರಿನ ಈ ನೀರು ಉಳಿ ಮುಗಿದ್ರೆ ನಮ್ಗೆ ಏನು ಇಲ್ಲಿ ಬದುಕಲಿಕ್ಕೆ ಕಷ್ಟ ಅಲ್ಲ ನಮ್ಗೆ ಬೇರೆ ಇದೆಯಾ ಬೇರೆ ವ್ಯವಸ್ಥೆ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ನೇತ್ರಾವತಿ ನೀರು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಇಡೀ ಮಂಗಳೂರು ಸಿಟಿ ಅಥವಾ ಇಲ್ಲಿ ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಬೋರ್ಡರ್ ನದಿಯ ಬೋರ್ಡರ್ಲ್ಲೂ ರೈತರು ಎಲ್ಲ ಬದುಕುತ್ತೆ ಅದರ ನೀರಿಂದ ಅದೇ ಇಲ್ಲಾದ ಮೇಲೆ ನಮ್ಗೆ ಎಲ್ಲಿ ಬದುಕು ಸೊ ಇದರ ಬಗ್ಗೆ ನಾವು ಹೋರಾಟ ಮಾಡಿದ್ದೆ ಯಾಕಂತ ಹೇಳಿದ್ರೆ ರಾಜ್ಯಕ್ಕೆ ಬರ್ಬೋದು ಹೋಗ್ಬೋದು ಅಧಿಕಾರ ಬರ್ಬೋದು ಹೋದ್ರು ಆದ್ರೆ ನೇತ್ರಾವತಿ ಹೋದ್ರೆ ನಾವೆಲ್ಲ ಹೋದೆವು ಕಾಂಗ್ರೆಸ್ ಹೋದ್ರೆ ಬಿಜೆಪಿ ಬರ್ತದೆ ಬಿಜೆಪಿ ಹೋದ್ರೆ ದಳ ಬರ್ಬೋದು ದಳ ಹೋದ್ರೆ ಮುಸ್ಲಿಂ ಲೀಗ್ ಬರ್ಬೋದು ನೇತ್ರಾವತಿ ನದಿ ಹೋದ್ರೆ ಯಾವ್ದು ಬರ್ತದೆ ಯಾವುದೂ ಇಲ್ಲ ಸೊ ಈ ಒಂದು ಚಿಂತನೆಯಿಂದ ಹೋರಾಟ ನಮ್ಮನ್ನು ಯಾಕೆ ನೀವು ಅವರನ್ನು ನಾನು ಹೇಳಿ ಹೋರಾಟ ಅವ್ರು ಹಾಗೆ ಮಾಡ್ತೇನೆ ಹೀಗೆ ಮಾಡಿ ಮಾಡಿ ನೀವು ಏನು ಮಾಡಿದ್ರಿ ಅಂತ ಪೊಲೀಸ್ನವರು ಕೇಳಿದ್ರೆ ಪ್ರಶ್ನೆ ಇದಕ್ಕೆ ಅರ್ಥ ಇದೆಯಮ್ಮ ಓಕೆ ಇನ್ನು ಜನರಿಗೆ ಈಗಾಗಲೇ ಗೊತ್ತಾಗಿದೆ ರಾಮಾನಾಥರಯ್ಯವರ ಒಂದು ನೈಜತೆ ಹೌದು ಅದನ್ನು ನಾನು ಹೇಳಿದಲ್ಲ ಈಗ ಈ ವಿಡಿಯೋ ಕ್ಲಿಪ್ಪಿಂಗ್ ಅದು ದೇವರೇ ಮಾಡಿದ್ದು ನಾನಲ್ಲ ಮತ್ತೊಬ್ಬನಲ್ಲ ಯಾರೂ ಅಲ್ಲ ಪ್ರಭಾಕರ್ ಭಟ್ರು ಅಲ್ಲ ಆರ್ ಎಸ್ ಎಸ್ ಅಲ್ಲ ಬಿ ಜೆ ಪಿ ಅಲ್ಲ ಜನಾರ್ದನ್ ಪೂಜಾರಿ ಅಲ್ಲ ಅದು ದೇವರೇ ಯಾಕಂತ ಹೇಳಿದ್ರೆ ಅವರದೇ ಜನ ಮಾಡಿ ಹೊರಗೆ ಹಾಕಿದ್ದು ಅವರೊಟ್ಟಿಗೆ ಇದ್ದವರು ಯಾಕಂತ ಅವರಿಗೆ ಆಯ್ತು ಇವರೆಲ್ಲ ಬಿಡಿದು ಬೋಗಸ್ ಇಲ್ಲಿ ಒಳಗೊಂದು ಮಾತಾಡ್ತಾರೆ ಹೊರಗೊಂದು ಮಾತಾಡ್ತಾರೆ ಸೊ ಇವರನ್ನು ಬಹಿರಂಗ ಮಾಡಬೇಕು ಇವರ ಚರ್ಯ ಇವರ ಗುಣವನ್ನ ಬಹಿರಂಗ ಮಾಡಬೇಕು ಅಂತ ಬಹಿರಂಗ ಮಾಡಿದ್ರು ಅದು ದೇವರು ಮಾಡಿದ್ದು ನಾವು ಯಾರಲ್ಲ ಈಗ ಗೊತ್ತಾಯ್ತು ಜನರಿಗೆ ಅದಕ್ಕೆ ನಾನು ಹೇಳುದು ಕೋಣೆಯ ಒಳಗೆ ಒಂದು ಹೊರಗೆ ಒಂದು ಅಂತರಂಗದಲ್ಲಿ ಒಂದು ಮತ್ತೆ ಇನ್ನೊಂದು ಹಿರಿಯರ ಮಾತಿದೆ ಬೆಳ್ಳುಳ್ಳಿ ತಿಂದವನ ಬಾಯಲ್ಲಿ ಏಲಕ್ಕಿಯ ಪರಿಮಳ ಬರುತ್ತದೋ ಅಂತ ಬೆಳ್ಳುಳ್ಳಿ ತಿಂದವನ ಬಾಯಲ್ಲಿ ಏಲಕ್ಕಿಯ ಪರಿಮಳ ಬರ್ತದ ಹಾಗೆ ರಮಾನಾಥೆಯ ಬಾಯಲ್ಲಿ ಒಳ್ಳೇದು ಪರಿಮಳ ನೀವು ಹುಡುಕ ಹಾಗೆ ಬೆಳ್ಳುಳ್ಳಿ ತಿಂದದವರು ಏಲಕ್ಕಿ ಪರಿಮಳ ಅವರು ಏನು ನೀವು ಬಯಸಿದ್ರೆ ಬರುತ್ತ ಅದು ಸಾಧ್ಯನೇ ಇಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ತಾರೆ ಬಸವಣ್ಣ ನುಡಿದರೆ ಮುತ್ತಿನ ಹಾರದಂತಿರಬೇಕು ಮಾತು ಈಗ ಇವರು ಪೂಜಾರಿಗೆ ಬೈದದ್ದು ಯಾವ ಮುತ್ತಿನ ಹಾರ ಹೇಳಿ ನೀವು ಅದು ಮುತ್ತಿನ ಹಾರವೋ ಮತ್ತಿನ ಹಾರವೋ ಯಾವುದು ನೀವು ಹೇಳಿ ಯಾಕಂದ್ರೆ ನಾನು ಗೊತ್ತಾಗಬೇಕು ಜನ ನಾನು ಹೇಳಿದ್ರ ನಿಮ್ಮ ಮುಖಾಂತರ ಜನ ಇವತ್ತು ಯೋಚನೆ ಮಾಡಬೇಕು ನಾವು ಎಂಥವರನ್ನು ಆರಿಸಬೇಕು ಎಂಥ ರಾಜಕಾರಣಿಗಳನ್ನು ಈ ಜಿಲ್ಲೆಗೆ ನಾವು ತರಬೇಕು ಎಂಥ ರಾಜಕಾರಣಿಗಳಿಂದ ನಮ್ಮ ಈ ಸಾಮರಸ್ಯಗಳು ಉಳಿಯಬಹುದು ನಮ್ಮ ಈ ಸಂಸ್ಕೃತಿ ಈ ಜಿಲ್ಲೆಯ ತುಳುನಾಡಿನ ಸಂಸ್ಕೃತಿ ಯಾವ ಜನರಿಂದ ಕಾಪಾಡಿಕೊಂಡು ಬರಬಹುದು ಅನ್ನುವಂಥ ಒಂದು ದೂರದೃಷ್ಟಿತ್ವವನ್ನು ಮುಂದಿನ ದಿನದಲ್ಲಾದರೂ ನಮ್ಮ ಇಲ್ಲಿನ ಜನಮಾನಸದಲ್ಲಿ ಅದೊಂದು ಮೊಳೆದು ಬರಲಿ ಅಂತ ಒಂದು ಬೀಜವನ್ನು ಹಾಕಿ ಅಂತ ನಾನು ನಿಮ್ಮ ಮುಖಾಂತರ ಜನರನ್ನು ಕೇಳುವಂತ ಬಂದಿದೆ ಯಾಕಂದ್ರೆ ನಮಗೆ ಇಂಥ ಜನ ಬೇಡ ರಾಜಕಾರಣಿಗಳು ಬೇಡ ಕೈ ನೀರು ಕೊಟ್ಟ ಅಂತ ಅನ್ನ ಕೊಟ್ಟ ಕೈಗೆ ಬೆಂಕಿ ಹಾಕುವವರು ಅನ್ನ ಕೊಟ್ಟ ಕೈಗೆ ವಿಷ ಕೊಡುವವರು ನಮಗೆ ಬೇಕಮ್ಮ ಇಂಥ ಪೂಜಾರಿಯವರು ನೋಡಿ ರಮಾನಾಥರಿಯವರಿಗೆ ಎಮ್ ಎಲ್ ಎ ಕೊಟ್ಟರು ಅವರು ಈ ಸ್ಥಾನಕ್ಕೆ ಬರೋದು ಮಾಡಿದ್ರು ಅವರಿಗೆ ಇಂಥ ಕೊಡ್ತಾರಾದರೆ ಇವರು ಇನ್ನು ಬಾಕಿಯವ್ರಿಗೆ ಏನು ಬಿಟ್ಟಾರ ಹೇಳಿ ಪೂಜಾರಿಗೆ ಇಂಥ ಮಾಡಿದವರು ನನ್ನಂತ ಇನ್ನಂಥವರಿಗೆ ಬಿಡ್ತಾರೆ ಇವರು ಹಾಗಾದ್ರೆ ಇವರ ಮಾನಸಿಕ ಸ್ಥಿತಿ ಅಂತದ್ದು ಹೇಳಿ ಇವರ ಚಿಂತನೆ ಏನು ಇವರ ರಾಜಕೀಯ ಚಿಂತನೆಗಳು ಯಾವುದು ಹಾ ಲೆನಿನ್ ಮುಸಲೋನಿ ಹಿಟ್ಲರ್ ಈ ಸಂಸ್ಕೃತಿ ಅನ್ನೋರ ಅವರ ರಾಜಕೀಯ ಚಿಂತನೆಗಳು ಅದಕ್ಕೆ ಪೂರಕವಾಗಿದ್ದೆ ಅದಕ್ಕೆ ಪರ್ಯಾಯ ಆಗಿ ಕಾಣುತ್ತೆ ನನಗೆ ಹಿಟ್ಲರ್ನ ಏನಾಯ್ತು ಚಿಂತನೆ ನೋಡಿ ಆಗದವರನ್ನು ಧ್ವಂಸ ಮಾಡುವುದು ಮುಸಲೋನಿದ್ದು ಅದೇ ಲೆನಿನಿದ್ದು ಅದೇ ಕಾರ್ಲ್ ಮಾರ್ಕ್ಸ್ ಇದ್ರು ಅದೇ ಸೊ ಇಟ್ ಈಸ್ ಎ ವೆರಿ ಡೇಂಜರಸ್ ಟು ಅವರ್ ಕಂಟ್ರಿ ಗೊತ್ತಾಯ್ತಲ್ಲ ಇದು ಆಗಬಾರದು ಅದಕ್ಕೋಸ್ಕರ ಇದಕ್ಕೊಂದು ಪೂರ್ಣ ಬಿಂದು ಆಗಬೇಕು ಅನ್ನೋ ದೃಷ್ಟಿಕೋನದಿಂದಲೇ ನಾನು ಮಾತಾಡೋದು ಓಕೆ ಇದೀಗ ನಿಜಕ್ಕೂ ಅವರು ಸಾಮರಸ್ಯಕ್ಕಾಗಿ ಹೀಗೆ ಮಾಡ್ತಿದ್ದಾರಾ ಅಂತ ಸ್ವಾಮಿ ಸಾಮರಸ್ಯಕ್ಕೆ ಮಾಡಿದ್ರೆ ನಮ್ಗೆ ಇದಾಗುತ್ತಮ್ಮ ನಾನು ಅದೇ ಸಾಮರಸ್ಯಕ್ಕಾದ್ರೆ ಎಲ್ಲ ಧರ್ಮಗಳನ್ನು ಕರೆಸೋದು ಈಗ 4 ವರ್ಷ ಆಯ್ತಲ್ಲ ಇಲ್ಲಿ ಬಿಷಪ್ರ ಇದ್ದಾರೆ ಉಳ್ಳಾಲದಲ್ಲಿ ಕಾಜಿಯವರಿದ್ದಾರೆ ಉಡುಪಿಯಲ್ಲಿ ಪೇಜಾರು ಮಠದವರಿದ್ದಾರೆ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಯವರು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಇದ್ದಾರೆ ಇವರನ್ನೆಲ್ಲ ಕರೆಸೋದು ನಿಮಗೆ ಸಾಮರಸ್ಯ ಬೇಕು ಅನ್ನುವಂಥ ನೈಜ ಕಾಳಜಿ ಇದ್ದರೆ ಅಂಥ ಮನಸ್ಥಿತಿ ನಿಮ್ಮಲ್ಲಿದ್ದರೆ ನಾನೊಂದು ಮಾದರಿಯಾಗಿರಬೇಕು ನಾನು ಕಾಂಗ್ರೆಸ್ನಲ್ಲಿರಲಿ ಎಲ್ಲೇ ಇರಲಿ ನಾನು ಇಲ್ಲಿ ಜನರ ಮಂತ್ರಿ ಆಗಿರಬೇಕು ಒಬ್ಬ ಜನರ ಪ್ರತಿನಿಧಿ ಆಗಿರಬೇಕಂತ ಭಾವನೆ ಇದ್ದರೆ ಹಿಂದೂಗಳ ಪ್ರತಿನಿಧಿಯೂ ನಾನೇ ಮುಸ್ಲಿಮರ ಪ್ರತಿನಿಧಿಯೂ ನಾನೇ ಕ್ರೈಸ್ತರ ಪ್ರತಿನಿಧಿಯೂ ನಾನೇ ಅನ್ನುವಂಥ ಭಾವನೆ ರಮಾನಾಥರಯ್ಯಲ್ಲಿ ಇರ್ತಿದ್ರೆ ಈ ಎಲ್ಲ ಧರ್ಮಗಳನ್ನು ಕರೆಸಿ ನೋಡಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟೋ ವರ್ಷಗಳಿಂದ ಹಿಂದೂ ಮುಸ್ಲಿಂ ಘರ್ಷಣೆಗಳು ಆಗ್ತವೆ ಇದಕ್ಕೆ ಕಾರಣಗಳೇನು ಇದಕ್ಕೆ ಕಾರಣಗಳೇನು ಇದು ಯಾವುದರಿಂದ ಇಂಥದ್ದು ಆಗ್ತಾ ಇದೆ ಯಾವ ಮಾನಸಿಕ ಸ್ಥಿತಿಯಿಂದ ಇಂಥ ಆಗ್ತಾ ಇದೆ ಇದಕ್ಕೆ ನಾವು ಪರಿಹಾರ ಹೇಗೆ ಅಂತ ಎಲ್ಲ ಧರ್ಮಗುರುಗಳನ್ನು ಕರೆಸಿ
ಅದರ ಬಗ್ಗೆ ವಿಚಾರಗಳನ್ನು ಅಲ್ಲಿ ಮಂಡಿಸಿ ಆ ಗುರುಗಳು ಧರ್ಮಗುರುಗಳಿಂದ ಯಜ್ಞವರು ಬಹಳಷ್ಟು ಒಳ್ಳೆಯ ನಾಲೆಜ್ ಇದ್ದವರು ಅವರೆಲ್ಲ ಕರೆಸಿ ನಾವು ಇದಕ್ಕೆ ಇದು ಒಂದು ಪರಿಹಾರ ಇದೆ ಅಲ್ಲ ಪರಿಹಾರ ಇಲ್ಲದೆ ಏನಾದರೂ ಇದೆಯಾ ಎಲ್ಲ ರೋಗಗಳಿಗೂ ಒಂದು ಮದ್ದು ಇದೆ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದೆ ಸೊ ಇವರನ್ನು ಕರೆಸಿ ಒಂದು ದಿನ ಆದರೂ ಅವರು ಮೀಟಿಂಗ್ ಮಾಡಿದ್ದಾರೆ ಅದರ ಬಗ್ಗೆ ಒಂದು ದಿನ ಆದರೂ ಚರ್ಚೆ ಮಾಡಿದ್ದಾರೆ ಡಿಸಿ ಅವರು ಶಾಂತಿ ಸಭೆ ಮಾಡ್ತಾರೆ ಎಸ್ ಪಿ ಸಾಹೇಬರು ಮಾಡ್ತಾ ಇದ್ದಾರೆ ಪೊಲೀಸ್ ಕಮಿಷನರ್ ಮಾಡ್ತಿದ್ದಾರೆ ಉಸ್ತುವಾರಿ ಸಚಿವರಾದ ರಮಾನಾಥರನ್ನು ಎಲ್ಲಿ ಮಾಡಿದ್ದಾರೆ ಹೇಳಿ ನನಗೆ ಎಲ್ಲಿ ಶಾಂತಿ ಸಭೆ ಮಾಡಿದ್ದಾರೆ ಎಲ್ಲಿ ಒಂದು ಧರ್ಮಗುರುಗಳನ್ನು ಕರೆಸಿದ್ದಾರೆ ಎಲ್ಲಿ ಅನೇಕ ಧಾರ್ಮಿಕ ನಾಯಕಗಳಿದ್ದಾರೆ ರಾಜಕೀಯ ಮುಖಂಡರುಗಳಿದ್ದಾರೆ ಎಲ್ಲಿ ಮಾಡಿದ್ದಾರೆ ಒಂದು ದಿನ ಮಾಡಬಹುದಲ್ಲ ಇವರಿಗೆ ಇಷ್ಟವರೆಗೆ ಮಾಡಿದ್ದಾರಾ ಇವರು ಮಾಡಿಲ್ಲ ಇವರು ರೂಮಿನಲ್ಲಿ ಕೂತುಕೊಳ್ಳೋದು ಇಂಥ ಎಲ್ಲ ಹತ್ತು ಇಪ್ಪತ್ತು ಜನರನ್ನು ಸೇರಿಸೋದು ದೊಡ್ಡ ಅಲ್ಲಿ ಬೌದ್ಧಿಕ ಮಾತಾಡೋದು ನಾನು ಆವ ನಾನು ಇವ ಅಂತ ಹೇಳಿ ಏನು ಪ್ರಯೋಜನ ಹೇಳಿ ಸೊ ರಮಾನಾಥರಯ್ಯವರು ಅವರ ಚಿಂತನೆ ಬದಲಾಗಲೇಬೇಕು ನಾನು ಹೇಳಿದ್ದೇನೆ ಈಗ ಅವರಿಂದ ಖಂಡಿತ ಅವರು ಇರುವವರೆಗೆ ಇದು ಆಗೋದಿಲ್ಲ ಇನ್ನು ಇರೋದು ಐದು ಆರು ತಿಂಗಳು ಸರ್ಕಾರ ಅದಕ್ಕಿಂತ ಮುಂದೆ ಸರ್ಕಾರ ಇನ್ನು ಬರುತ್ತೆ ಅನ್ನುವಂಥದ್ದು ಅವರ ಯೋಚನೆ ಮಾಡೋದೇ ಬೇಡ ಜನರು ಮೂರ್ಖರಲ್ಲ ಜನರು ನೋಡಿದ್ದಾರೆ ಜನರು ಇಲ್ಲಿ ಬುದ್ಧಿವಂತರು ನಮ್ಮ ಜಿಲ್ಲೆಯವರು ಬುದ್ಧಿವಂತರು ಅದು 100% ಬುದ್ಧಿವಂತರು ಅದರ ಬಗ್ಗೆ ಎರಡನೇ ಪ್ರಶ್ನೆ ಇಲ್ಲ 100% ಜನ ಇದಕ್ಕೆ ಬುದ್ಧಿ ಕಲಿಸ್ತಾರೆ ಅದಕ್ಕೋಸ್ಕರ ನೋಡಿ ರಮಾನಾಥರಯ್ಯಿಂದ ನೀವು ಏನನ್ನು ಅಪೇಕ್ಷೆ ಮಾಡಬೇಡಿ ಅದರಿಂದ ಅವರಿಂದ ಆಗುವುದೇ ಇಲ್ಲ ಇವತ್ತು ಹೇಳಿದ ಆಗೋದಿಲ್ಲ ಆಗಬೇಕಾ ಬದಲಾವಣೆ ಮಾಡಿ ಇಲ್ಲಿ 7 ಜನ ಒಂದು 6 ತಿಂಗಳು ಬೇರೆ ಜನರಿಗೆ ನೀವು ಕೊಡಿ ಕೊಟ್ಟು ನೋಡಿ ನೀವು ಲೋಬರಿಗ ಕೊಟ್ಟುಬಿಡಿ ವಸಂತ ಮಂಗೇರ ಆಯ್ತು ಕೊಟ್ಟುಬಿಡಿ ಯುಟಿ ಕಾದರ ಉಸ್ತುವಾರಿ ಸಚಿವ ಕೊಡಿ ನೋಡ ಯುಟಿ ಕಾದರ ಕೂಡ ಕೆಲವು ದಾರಿ ತಪ್ತಾ ಇದ್ದಾರೆ ಅವರು ಕೂಡ ಮಾತಿನಲ್ಲಿ ಅವರು ಅವರಿಗೆ ಅವರ ಪ್ರಬುದ್ಧ ರಾಜಕಾರಣಿಯಾಗಿ ಇನ್ನು ಸ್ವಲ್ಪ ಸಮಯ ಇದೆ ಇನ್ನು ಅವರು ಪ್ರಬುದ್ಧ ರಾಜಕಾರಣಿ ಆಗಲಿಲ್ಲ ಅವರ ಕೂಡ ಮಾತಿನಲ್ಲಿ ಕೆಲವು ಸರ್ತಿ ಅವರು ತಪ್ತಾ ಇದ್ದಾರೆ ಓಕೆ ಆದರೆ ಇವರಿಗಿಂತ ಬೆಟರ್ ಇದ್ದಾರೆ ರಮಾನಾಥರಾಗಿದ್ದು ಅವರು ಬೆಟರ್ ಇದ್ದಾರೆ ಮೊಯ್ದೀನ್ ಬಾವ ಇದ್ದಾರೆ ಇವರೆಲ್ಲ ಶಕುಂತಲಾ ಶೆಟ್ಟಿ ಇದ್ದಾರೆ ನೀವು ಯಾರಿಗಾದರೂ ಒಬ್ಬ ಉಸ್ತುವಾರಿ ಸಚಿವ ನೋಡಿ ಈಗ ಒಂದು ಸಲ ಒಂದು ಡಾಕ್ಟರ್ ನೀವು ಹೋಗ್ತೀರಿ ನೀವು ಅವ್ರು ಮದ್ದು ಕೊಡ್ತಾರೆ ಗುಣ ಆಗದಿದ್ರೆ ನೀವು ಅದನ್ನ ಅವರೇ ಮಾಡ್ತಾರಲ್ಲ ಬೇರೆ ಒಂದು ಡಾಕ್ಟರ್ ಹೋಗ್ತೀರಾ ನೀವು ಹೋಗುದಿಲ್ವಾ ಹಾಗೆ ಅಲ್ವಾ ಇದಕ್ಕೊಂದು ಮಾಡಿ ಬೇರೆ ಡಾಕ್ಟರ್ ಅಲ್ಲಿ ಹೋಗಿ ಈಗ ಈ ಡಾಕ್ಟರ್ ಇಂದ ಗುಣ ಆಗುದಿಲ್ಲ ಇಲ್ಲಿ ಸಮಸ್ಯೆ ಇನ್ನೊಂದು ಡಾಕ್ಟರ್ ಅಲ್ಲಿ ಹೋಗಿ ನಾವು ಬಂಟ್ವಾಳದಲ್ಲಿ ಇದ್ದವರು ಇಲ್ಲಿ ಸೌಖ್ಯ ಇಲ್ಲದ ಬಂಟ್ವಾಳದ ಡಾಕ್ಟರ್ ಹೋಗಿದೆ ಅಲ್ಲಿ ಗುಣ ಆಗುದಿಲ್ಲ ನಾವು ಮಂಗಳೂರಿಗೆ ಬರೋದಿಲ್ವಾ ಇಲ್ಲಿ ಸ್ಪೆಷಲಿಸ್ಟ್ ಗಳು ಇದ್ದಾರೆ ಅಂತ ಹಾಗೆ ಖಂಡಿತ ಹರಿಕೃಷ್ಣ ಬಂಟ್ವಾಳ ಅವರೇ ಸಾಕಷ್ಟು ವಿಷಯಗಳನ್ನು ಇವತ್ತು ನಮ್ಮ ಜೊತೆ ನೀವು ಚರ್ಚೆ ಮಾಡಿರುವಂತದ್ದು ಧನ್ಯವಾದಗಳು ಧನ್ಯವಾದಗಳು ನಿಮಗೆ ಎಸ್ ವೀಕ್ಷಕರೇ ಇವತ್ತು ಹರಿಕೃಷ್ಣ ಬಂಟ್ವಾಳ ಅವರು ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಚರ್ಚೆಯನ್ನ ಮಾಡಿದ್ರು ರಮಾನಾಥರಯ್ಯವರು ಜನಾರ್ದನ ಪೂಜಾರಿಗೆ ಈ ರೀತಿ ಅವಹೇಳನಕಾರಿಯಾಗಿ ಹೇಳಿ ಅಥವಾ ಮಾತನ್ನ ಆಡಿದ್ದಾರೆ ಅವಚ್ಚ ಶಬ್ದಗಳನ್ನ ನಿಂದಿಸ್ತಾರೆ ಅನ್ನುವಂತಹ ಆರೋಪವನ್ನ ಅವರು ಮಾಡ್ತಾ ಇರುವಂತದ್ದು ಹಾಗೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇರುವಂತದ್ದು ಜೊತೆಗೆ ರಮಾನಾಥರಯ್ಯವರನ್ನು ಕೂಡ ಬದಲಾವಣೆಯನ್ನ ಮಾಡಿದ್ರೆ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಒಂದು ರಾಜಕೀಯ ವ್ಯವಸ್ಥೆ ಇರುತ್ತೆ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಚರ್ಚೆಯನ್ನ ಮಾಡಿದ್ರು ಎಸ್ ಇದೇ ಹೊತ್ತಿನ ವಿಶೇಷ ನಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನಾ ಟಿವಿ